așa e acea dușcâta. ಹಲೋ, ಹೇಳು, ಎಲ್ಲಿ, ಯಾವಾಗ? ನಾನು ಬರ್ತೀನಿ, ನಾನು ಬಂದೇ ಬರ್ತೀನಿ. ಹೇ ಕಾಶಿ ವಿಶ್ವನಾಥ, ನೀನೇ ಕರುಣಿಸಿರುವ ಪುನರ್ಜನ್ಮವಿದು. ಇನ್ನು ಮುಂದೆ ನಾನು ಮಾಡುವ ಎಲ್ಲ ಕಾರ್ಯಗಳಲ್ಲೂ ಜೈವನ್ನು ಕರುಣಿಸು ತಂದೆ, ಜೈವನ್ನು ಕರುಣಿಸು. ಆಟೋ, ಆಟೋ, ಸಿಟಿ ಮಾರ್ಕೆಟ್ ಬರ್ತೀಯಪ್ಪ? ಹಾಂ ಬನ್ನಿ. ಬರ್ತೀಮ್ಮ ಬೇಟೋ. ಈ ಬ್ಯಾಗು ಇಲ್ಲೇ ಇರಲಿ, ನಾವು ಹೋಗಿ ಟೀ ಕುಡ್ಕೊಂಡು ಬಂದ್ಬಿಡ್ತೀವಿ. ಆಯ್ತು ಸರ್. ಹಾಂ ಪಾತ್ರ. ಸಾರಿ, ನನ್ನ ಕೈಯಿಂದ ತಪ್ಪಿಸೋಕ್ಕಾಗಲಿಲ್ಲ. ವಾಟ್, ಎಲ್ಲಿ? ಓಕೆ, ಐ ಗೆಟ್ ದೋಸ್ ಬಗರ್ಸ್, ಐ ಗೆಟ್ ದೆಮ್. ರಶೀದನ್ ಫ್ಯಾಕ್ಟ್ರಿ ಇದೆ, ಮುಂದೆ ಹೋಗಿ ರೈಟ್ ತಗೊಳ್ಳಿ. ಓಕೆ. ಕೌನ್ ಬಚಾಮ್ ಚಾ ಚಾಯೆ? ಅರೆ ಫಟಾಫಟ್ ಬೋಲ್ನಾ,
ನನಗೊಂದು ಪಿಸ್ತೋಲ್ ಬೇಕು. ಅರೆ ಕೌನ್ ಬೋಲ ಬೇಟಮ್, ನಮ್ದಕ್ಕೆ ಮಶ್ಕರಿ ಮಾಡ್ತೀಯಾ? ಬೆಂಗಳೂರಿನಲ್ಲಿ ಉಗ್ರರ ಹತ್ಯೆ. ಕಾನೂನು ಬಾಹಿರವಾಗಿ ಬಂದೂಕುಗಳನ್ನು ತಯಾರಿಸುತ್ತಿದ್ದ ಕಟ್ಟಡ ಪತ್ತೆ. ಸತ್ತ ಉಗ್ರರ ಹಣೆಯ ಮೇಲೆ ಜೈ ಹಿಂದ್ ಎಂಬ ಬರವಣಿಗೆ. ವಾಲೇಕುಂ ಸಲಾಂ. ಹೊಸಬಾನಾ, ನಿಮ್ದು ಹೆಸರೇನು? ನನ್ನ ಹೆಸರು ಸಲೀಂ. ನಾನು ಇವತ್ತೇ ಇಲ್ಲಿ ಬಂದಿದ್ದೀನಿ. ಹಾ, ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಇಲ್ಲೇ ಪಕ್ಕದ ಬೀದಿಯಲ್ಲಿರೋ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಹಾ, ಅಚ್ಚಾ, ಆ ಖುದ ನಿಮ್ದಕ್ಕೆ ಒಳ್ಳೇದು ಮಾಡ್ಲಿ. ಖುದ ಆಫೀಸ್. ಖುದ ಆಫೀಸ್. ಸಲಾಮ್ ವಾಲೇಕುಂ ಬಾಯ್. ಲೋ ಮಂಜ, ಅಣ್ಣವ್ರು ಬಂದಿದ್ದಾರೆ, ಬೇಗ ಬರಲೆ. ಹಾ ಹಾ ಮಂಜ, ಏನ್ಲ ಚೆನ್ನಾಗಿದ್ಯಾನು? ಚೆನ್ನಾಗಿದ್ದೀನಿ ಬಾಯ್. ಸಲಾಂ ವಾಲೇಕು. ಕೈ ಸಾಹೇಬ್, ಏನ್ ಚೆನ್ನಾಗಿರೋದಣ್ಣ, ಹೇಗ್ ನಡೀತಾ ಇದೆ ಬಿಸ್ನೆಸ್? ಏನ್ ಬಿಸ್ನೆಸ್ ಅಣ್ಣ, ಈ ಸರ್ಕಾರದವ್ರು ರೇಟ್ ಜಾಸ್ತಿ ಮಾಡಿದ್ಮೇಲೆ ಜನ ಬಾರಿಗೆ ಬರ್ತಾ ಇಲ್ಲ, ತುಂಬಾ ಕಷ್ಟದಲ್ಲಿದ್ದೀನಣ್ಣ. ಅಯ್ಯ, ಅದಕ್ಕೆ ನಿನ್ ತಲೆ ಇಲ್ಲ ಅಂತ ಹೇಳೋದ್ ನೋಡು. ನೋಡು, ಸರ್ಕಾರದವ್ರು ದುಡ್ಡು ಮಾಡೋದಿಕ್ಕೆ ಈ ತರ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನೀನು ದುಡ್ಡು ಮಾಡ್ಬೇಕು ಅಂದ್ರೆ ಸ್ವಲ್ಪ ತಲೆ ಖರ್ಚು ಮಾಡ್ಬೇಕು. ಏನಣ್ಣ ಮಾಡ್ಬೇಕು? ಏ ಕಾಮ್ ಕರೋ, ಒಂದಷ್ಟು ಒಳ್ಳೆ ಹುಡುಗಿಯರನ್ನ ಕರ್ಕೊಂಬಂದು ಅವ್ರ ಕೈಲಿ ಸಪ್ಲೈ ಮಾಡಿಸ್ಬಿಡು. ಏನಾದ್ರೂ ಮಾಡಿದ್ರೆ ಬಾರ್ ಬಾರ್ ಆಗಿರಲ್ಲ, ಹೊಸ ಸೆಂಟರ್ ಆಗ್ಬಿಡುತ್ತೆ. ಏನಂದ? ಏನಿಲ್ಲ ಅಣ್ಣ, ನೀವ್ ಹೇಳಿದ್ ನಿಜ ಅಂದೆ. ಆದಷ್ಟು ಬೇಗ ಮಾಡ, ಆಮೇಲೆ ನೋಡಿ ನಿನ್ ಬಿಸ್ನೆಸ್. ಸರಿ, ನನ್ ಮಾಮೂಲಿ ಕಳಿಸು. ಮಂಜ ಬೇರೆ ಬಂದಿಲ್ಲ, ಈ ಸಲೀಂ ಬೇರೆ ಹೊರಟು ಹುಡುಗ, ಏನ್ ಮಾಡೋದಿಲ್ಲ. ಸಲೀಂ, ನೀನ್ ತುಂಬಾ ಒಳ್ಳೆ ಹುಡುಗ, ಎಲ್ರಂತಲ್ಲ ಇವರ್ ಎ ಗುಡ್ ಬಾಯ್ ಯುನೋ. ಅವೆಲ್ಲ ಬೇಡ. ಏನಿವಾಗ? ಏನಿಲ್ಲ, ಆ ಶೇರ್ ಖಾನ್ ಟೇಬಲ್ ಸ್ವಲ್ಪ ಗುಂಡು ಸಪ್ಲೈ ಮಾಡಪ್ಪ. ಅವನು ಮಾಮೂಲಿ ಮಂಜಾಬೀರ ಬಂದಿಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ತಾನೆ. ಸರಿ ನೋಡು,
ಅವನೇನಾದ್ರೂ ನಿನಗೆ ಅಂದ್ರೆ ಬೈದ್ರೆ ಗುರಾಯಿಸಿದ್ರೆ ಉತ್ತರ ಕೊಡ್ಬೇಡಪ್ಪ, ಹಾಗೆಯೇ ಸರ್ವ್ ಮಾಡ್ತಾ ಇರು. ಓಕೆನಾ? ಅವ್ರೇನಾದ್ರೂ ಅಂದ್ರೆ ಗುರಾಯಿಸಿದ್ರೆ ನಾನೇನ್ ಮಾಡಲ್ಲ. ವೆರಿ ಗುಡ್. ಆಮೇಲೆ ನನ್ನ ಮಕ್ಕಳು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ. ಹಾ ಶಿವರಾಜ್ ಕೊಡಿ. ನಿಂಗೇನ್ ಬೇಕಾ? ಒಂದ್ ಪ್ಲೇಟ್ ಕಬಾಬ್ ಕೊಡಿ. ಮಂಜು ಬಂದಿಲ್ವನಾ? ಹಾ ಹಾ, ಅವನಿವತ್ತು ಬಂದಿಲ್ಲ. ಏನ್ ದಿಮಾಕ್ ಇವನಿಗೆ? ಇನ್ನು ಅವನಿಗೆ ಗೊತ್ತಿಲ್ಲ. ಲೋ ಸೀನಾ, ಆ ಹರೀಶ್ ಟೇಬಲ್ ಮಾಮೂಲು ಬ್ರ್ಯಾಂಡ್ ಕೊಡು. ಜಾಸ್ತಿ ಕುಡಿಬೇಡ್ರಲ್ಲಿ. ಓಹೋ, ನನಗೆ ಈ ತರ ಟಿಪ್ಸ್ ತಗೊಂಡ ಅಭ್ಯಾಸ ಇಲ್ಲ. ಯಾರೇ ತುಂಬ ಬಾತ್ಕರ್ತಾರೆ ಅಣ್ಣ ಕೊಡ್ತಾರೆ ಅಂದ್ರೆ ಸುಮ್ಮನೆ ಇಸ್ಕಂತ ಇರ್ಬೇಕು. ಅರೆ ಆಗ್ತಿನ್ನೇ. ನನಗೆ ನೀನ್ ಬೇಕು. ಅರೆ ಕ್ಯಾಬಲತ್ತು, ನನಗೆ ನಿನ್ನ ಹತ್ರ ಕೆಲ್ಸ ಬೇಕು. ಇದರ್ ಬೈಟ್ ಬೈಟ್ ಇದರ್. ಏನ್ರಿ ಇವನು? ಏ ಇದು ಒರಿಜಿನಲ್ ಗನ್ ದೀಪ. ಯಾರು ನೀನು? ನನ್ನ ಮಾತು ನಾನು ಯಾರಂತ ಗೊತ್ತಿಲ್ಲ ನಿಂಗೆ. ನೋಡು ಈ ಡಾನ್ ಶೇರ್ ಖಾನ್ ಯಾರಂತ ನಿಂಗೆ ಗೊತ್ತಿಲ್ಲ. ನೇ ನಿನ್ನ ವಸುಬ ಇಲ್ಲಿ ಚೋಡ್ದ ಮೆರಕು ಚೋಡ್ದ ಮೆರಕು. ಅಚ್ಚಾ ಸಲೀಂ, ನನಗೊಂದು ವಿಷಯ ಹೇಳು. ಹೇಳಿ ಬಾಯ್. ಬಾರಲ್ಲಿ ಈ ಆರಾಮಿ ಲೋಗ್ ನನ್ನ ಅಟ್ಯಾಕ್ ಮಾಡ್ತಾರಂತ ನಿನ್ಗೆ ಗೊತ್ತಿತ್ತು? ಬಾಯ್, ಎರಡು ವಾರದಿಂದ ಆ ಟೇಬಲಿಗೆ ಸಪ್ಲೈ ಮಾಡ್ತಾನೆ ಇದ್ದೆ, ಅವ್ರು ಮಾತಾಡೋದಿಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಅವೆಲ್ಲ ಬಿಡಿ ಬಾಯ್, ನಿಮ್ ಪ್ರಾಣ ಉಳಿತಲ್ಲ ನನಗಷ್ಟೇ ಸಾಕು. ಸಬಾಶ್ ಸಲೀಂ, ನಿನ್ನಲ್ಲಿರೋ ಹಾಗು ಆ ಜೋಶು ಇವತ್ತಿಂದ ನೀನ್ ನನ್ನ ಜೊತೆನೇ ಇದ್ಬಿಡು. ಶುಕ್ರಿಯಾ ಬಾಯ್, ನನಗೂ ಅದೇ ಬೇಕಾಗಿತ್ತು. ಅರೇ ಕರೇಮ್ ಆಸಾಬ್. ಹಾ ಲಾ ರಕ ರಕ ರಕ. ಇವತ್ತಿಂದ ನಮ್ಮಿಬ್ರು ದೋಸ್ತಿಗೆ ಪೈಲಾ ಜಾಮ್. ಕ್ಯಾ ಬೋಲ್? ಬಿಲ್ಕುಲ್ ಭಾಯ್. ಸಲಾಂ ವಾಲೇಕುಮ್. ವಾಲೇಕು ಸಲಾಂ. ಅಸ್ಸಲಾಂ ವಾಲೇಕುಮ್. ವಾಲೇಕು ಸಲಾಂ. ಈ ಹುಡುಗ ನಿಮ್ಗೆ ಹೇಗ್ ಗೊತ್ತು? ಇವನ್ ನನ್ ಪ್ರಾಣ ಉಳಿಸಿದವನು. ಇವನ್ ಹೆಸರು ಸಲೀಂ ಅಂತ. ಇವನ್ ನಿಮಗ್ ಗೊತ್ತಾ? ಈ ಹುಡುಗ ರೋಜ್ ಮಸೀದಿಗೆ ಬರ್ತಾರೆ, ಕುರಾನ್ ಬಿ ಚೆನ್ನಾಗೆ ಓದ್ತಾರೆ, ನಮಾಜು ಮಾಡ್ತಾರೆ, ತುಂಬಾ ಒಳ್ಳೆ ಹುಡುಗ, ಅಲ್ಲಾ ಮೇಲೆ ತುಂಬಾ ಭಕ್ತಿ. ಇವನ್ ಇನ್ಮೇಲೆ ನನ್ನ ಹತ್ರನೇ ಕೆಲಸ ಮಾಡ್ತಾನೆ. ಅಚ್ಛಾ ಅಚ್ಛಾ, ಟೀಕೆ ಅಚ್ಛಾ. ಸಲಾಂ ವಾಲೇಕುಮ್. Thank you.
ಭಾಯ್. ಶುಕ್ರಿಯ ಭಾಯ್. ಬೋಲ್ ಸಲೀಮ್ ಭಾಯ್, ಆಪ್ಕಾ ಕಾಮ ಹೋ ಗಯಾ. ಶಬಾಷ್, ಮುಜೆ ಮಾಲೂಮ್ ಥಾ ಈ ಕೆಲಸ ನೀನು ಮಾಡೇ ಮಾಡ್ತೀಯ ಅಂತ. ಪೂಚ್ ಕ್ಯಾ ಚಾಹಿಯೇ ತೇರೆಕೋ ಪೂಚ್. ಇವಾಗ ಏನು ಬೇಡ ಭಾಯ್, ಟೈಮ್ ಬಂದಾಗ ನಾನೇ ಕೇಳ್ತೀನಿ. ಮೈ ಬಿ ಇದರ್ ಯೇ ಕಾಮ್ ಕರ್ ರಹಾ ಹೂಂ. ಛೋಡ್ ದೋ ಅಬ್ದುಲ್ ಕಾ ಕಾಮ್ ತಮಾಮ್ ಕರ್ ರಹಾ ಹೂಂ. ಛೋಡ್ ದೋ ಭಾಯ್, ಸುನ್ ಲೋ ಉಸ್ಕಾ ಆವಾಜ್. ಮತ್ ಮಾರ್ ರಹಾ ಭಾಯ್, ಛೋಡ್ ದೋ. ಸುನಾ ಉಸ್ಕಾ ಆವಾಜ್. ಆ ಗುಲ್ಬರ್ಗ ರಾಯಚೂರು ಬೀದರ್ ಸರ್ವೆ ಕಳಿಸಿದ್ರಲ್ಲ. ಸಲಾಮ್ ಅಲೈಕುಮ್ ಸಾಬ್. ಸಲಾಮ್ ಅಲೈಕುಮ್. ನಮಸ್ತೆ ಅಲೈಕುಮ್ ಸಲಾಮ್ ಶೇರ್ ಖಾನ್ ಸಾಬ್. ಕೈಸೆ ಆಪ್? ಬಹುತ್ ಅಚ್ಚಾ ಹೂ ಭೈ. ಈದ್ ಕಾ ಚಾಂದ ಹೋ ಗಯೇ ಆಪ್. ಆಪೀ ಕಾ ಕಾಮ್ ಸಂಭಾಲ್ತಾ ಹೈ ನಾ ಸಾಬ್. ಶೇರ್ ಖಾನ್ ಸಾಬ್, ಯೇ ಲಡ್ಕಾ ಕೌನ್ ಹೈ? ಯೇ ಮೇರಾ ದೋಸ್ತ್ ಸಲೀಮ್ ಹೈ ಸಾಬ್. ಸಲಾಮ್ ಸಾಬ್. ವಾಲೇಕುಮ್ ಸಲಾಮ್. ಬ್ಯಾಠಿಯೇ ಬ್ಯಾಠಿಯೇ ಸಲೀಮ್, ಕೂತ್ಕೋಪ. ಹಾಂ ಭಾಯ್. ಖಾನ್ ಸಾಬ್, ಜರಾ ಏಕ್ ಸೆಕೆಂಡ್ ಕೆ ಲಿಯೇ ಆಪ್. ಏ ಕೂತ್ಕೋ ಕೂತ್ಕೋ ಸಾಬ್. ಯೇ ಮೇರಾ ಖಾಸ್ ಆದ್ಮಿ. ಅಚ್ಚಾ. ಕಲ್ ರಾತ್ ಅಬ್ದುಲ್ಲಾ ಗ್ಯಾಂಗ್ ಸೇ ಮೇರಾ ಜಾನ್ ಬಚಾಯಾ. ಕ್ಯಾ ಬಾತ್ ಕರ್ ರಹೇ ಹೋ? ಬಹುತ್ ಬರ ಸವಾಲ ಹೈ, ಸ್ಟ್ರಾಂಗ್ ಹೈ. ಖಾನ್ ಸಾಬ್, ಇಸ್ ಬಾರ್ ಜೊ ಆಗಸ್ಟ್ 15th ಕೆ ಲಿಯೇ ನೀವು ಮಾಡ್ಕೊಂಡಿದ್ರಲ್ಲ ಅರೇಂಜ್ಮೆಂಟು, ಪಕ್ಕಾ ಇದೆಯಲ್ಲ ಸಾಬ್? ನೀವು ಅನ್ನಿ, ಇವತ್ತೇ ಆ ಕೆಲಸ ಮುಗಿಸ್ಬಿಡ್ತೀವಿ. ಅಲ್ಹಮ್ದುಲಿಲ್ಲಾ. ಹಾಂ ಖಾನ್ ಸಾಬ್, ಯೇ ಜಹಾದ್ ಕೆ ರಾಸ್ತೆ ಪೆ ಹಮ್ ಕಿತನೆ ಶಹೀದ್ ಹೋ ಗಯೇ. ಬಳ್ಳಾರಿ ಜೈಲಿಂದ ನಮ್ಮ ಜಿಹಾದಿಗೆ 24th ತಾರೀಖು ಕೋರ್ಟ್ ವಿಚಾರಣೆ ಕರ್ಕೊಂಡು ಬರ್ತಾ ಇದ್ದಾರೆ. ಮೇರೆಕೋ ಮಾಲೂಮ್ ನೀ ಹೋ ರಹಾ ಮೈ ಉಸ್ಕೋ ಕೈಸೆ ಎಸ್ಕೇಪ್ ಕರಾಉಂಗಾ, ಮೈ ಪಾಗಲ್ ಹೋ ಜಾಉಂಗಾ, ಯೇ ಕಾಮ್ ಕೈಸೆ ಚಲೇಗಾ? ಫಿಕರ್ ಕ್ಯೂ ಕರ್ತಾ ಹೈ ಸಾಬ್? ಯೇ ಛೋಟಾ ಕಾಮ್ ಕೆ ಲಿಯೇ ಮೇರಾ ದೋಸ್ತ್ ಸಲೀಮ್ ಹಿ ಕಾಫಿ ಹೈ. ಕ್ಯಾ ಬಾ? ಜರೂರ್ ಸಾಬ್. ಅರೆ ವಾ ಜಿಯೋ ಲಾಲ್, ಕ್ಯಾ ಬಾತ್ ಹೈ ಬಚ್ಚಾ, ಜಿಯೋ ಜಿಯೋ ಖುಷ್ ರಹೋ. ಹಾ ಸಾಬ್, ಒಂದ್ ವಿಷಯ. ಹಾ ಜಿ. ಈ ಖುಷಿಗೆ ಒಂದ್ ಚಿಕ್ಕ ಪಾರ್ಟಿ ಇಟ್ಟಿದ್ದೀನಿ, ಮಿಕ್ಕಿದ ವಿಷಯ ಅಲ್ಲಿ ಮಾತಾಡೋಣ. ಅರೆ ಪಾರ್ಟಿಗೆ ಕ್ಯಾ ಬಾತ್ ಕರ್ತೆ ಹೋ? ಶಬಾಬ್ ಹೋಗಾ, ಶರಾಬ್ ಹೋಗಾ, ಕಬಾಬ್ ಹೋಗಾ, ಅವ್ರ ಓ ಲೌಡಿ ಹೋಗಿ ಬಿಡಿ ಲೇಕಿನ್ ಖಾನ್ ಸಾಬ್, ಏಕ್ ಬಾತ್ ಯಾದ ರೇ, 1 ಕಾ ಲಂಚ್ ಔರ್ ರಾತ್ 8 ಕಾ ಡಿನ್ನರ್ ಹಮಕೋ ಬರಾಬರ್ ಚಾಹಿಯೇ ಸಾಬ್. ನಾನೇನ್ ವಸುಬಾನ ನಿಮ್ಗೆ? ನೀವು ಟೈಮ್ ಸರಿಯಾಗಿ ಊಟ ಮಾಡೋದ್ ನನಗೆ ಗೊತ್ತು. ನೀವ್ ಅಲ್ಲಿ ಬನ್ನಿ, ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಅಭಿಮಯ ಚಲೋ ಮಾಶಾ ಅಲ್ಲಾ, ಅಲ್ಹಮ್ದುಲಿಲ್ಲಾ. ಬನ್ನಿ ಸಾಬ್. ಅಲ್ಲಾ ಹಾಫೀಸ್. ಅಲ್ಲಾ ಹಾಫೀಸ್. ಅರೇ ಅಬ್ದುಲ್. ಜಿ ಸಾಬ್. ಸಲಾಮ್ ಸಾಬ್. ವಾಲೇಕುಮ್ ಸಲಾಮ್. ನೀನಾ? ಅರೆ ತುಮ್ ಯಾ? ಕ್ಯಾ ಬಾತ್ ಸಾಬ್? ಶೇರ್ ಖಾನ್ ಭಾಯ್ ನೇ ಆಪ್ಕೋ 8 ಪಾರ್ಟಿ ಮೇ ರಹನೆ ಕೆ ಲಿಯೇ ಕಹಾ ಹೈ ಸಾಬ್. 8 ಬೋಲಾ ಹೈ ನಾ? ಜಿ ಸಾಬ್. ಅಚ್ಚಾ ಸಾಬ್, ಕೋಯಿ ಬಾತ್ ನಹಿ, ಹಮ್ 8 ಆ ಜಾಯೆಂಗೆ ಇನ್ಶಾ ಅಲ್ಲಾ. ಕಹಿ ದೀಜಿಯೇ ಉನ್ಸೆ. ಹರೀಶ್, ಆ ಡೈರಿಯಲ್ಲಿ ನೋಟ್ ಮಾಡ್ಕೊಳ್ಳೋ ಅದನ್ನ. ಓಕೆ ಸರ್. ಆ ಬೇಟ, ಖಾನಾ ಖಾಲೋ? ನಹಿ ಸಾಬ್, ಶುಕ್ರಿಯಾ. ಅಚ್ಚಾ ನೈ ಸಲೀಮ್, ಇವರೆಲ್ಲ ನನ್ನ ದೋಸ್ತರು, ಜಿಹಾದಿಗಳು. ಆಗಸ್ಟ್ 15 ತಾರೀಕು ಆಪರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾವ್ರೆ. ಇವರೆಲ್ಲರಿಗೂ ಒಂದೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ. ಅರ್ಥ ಆಗ್ಲಿಲ್ಲ ಅಲ್ಲ ತುಂಬಿ ಸುನ್ಲು. ಹ್ಮ್ ನೌ ದಸ್ ಕೋ ಫೋರಂ, ನೌ 15 ಕೋ ಯುಟಿಲಿಟಿ ಬಿಲ್ಡಿಂಗ್, ನೌ ದಸ್ ಕಾ ಏರ್ಪೋರ್ಟ್. 15 ನಿಮಿಷದಲ್ಲಿ ಪೂರಾ ಬ್ಯಾಂಗ್ಳೂರ್. ಫೋ
ಆಗ ಇಡೀ ಬೆಂಗಳೂರಿಗೆ ಈ ಶೇರ್ ಖಾನೆ ಬಾದಶಾ. ಕೈಸಾ ಹೈ ಮೇರಾ ಪ್ಲಾನ್? ಬಹುತ್ ಖೂಬ್ ಹೈ ಭಾಯ್, ಲೇಕಿನ್ ಯಾಕೆ ದೋಸ್ತ್ ಭಯ ಆಗ್ತಾ ಇದ? ಭಯನಾ? ಆ ಶಬ್ದ ಈ ಸಲೀಮ್ ಗೊತ್ತೇ ಇಲ್ಲ. ಗೊತ್ತಿದ್ರೆ ಇಷ್ಟೂರ ಬರ್ತಾ ಇದ್ನ ಭಾಯ್. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ಈ ಸಲೀಮ್ ಎಂತವನು ಅಂತ. ಶಬ್ಬಾಷ್ ಸಲೀಮ್, ತೆಗೋ ನಯಾ ಶೇರಾಯ ಅಮರ ಪಾಸ್. ಈಕೆ ಕಾಮ್ ಕರೋ ಚಲೋ ಸಲೀಮ್. ಭಾಯ್ ಒಂದು ಮಾತು ಹೇಳಿ, ಸ್ಮಗ್ಲಿಂಗ್ನ ನಮ್ಗೆ ಇಷ್ಟೊಂದು ಹಣ ಸಿಗ್ಬೇಕಾದ್ರೆ ಸುಮ್ಮನೆ ಈ ಅಮಾಯಕರ ಕೊಲೆ ಯಾಕೆ ಮಾಡಬೇಕು? ಈ ಬಾಂಬ್ ಬ್ಲಾಸ್ಟ್, ಈ ಟೆರರಿಸಂ ಇವೆಲ್ಲ ನಮಗೆ ಬೇಕಾ? ದೇಖೋ ಸಲೀಮ್, ಇದು ಹೈಕಮಾಂಡ್ ಆರ್ಡ್ರು, ಇದೇ ನಮ್ಮ ಜೀವನ. ನಾವಿಲ್ಲಿ ರುಪೀಸ್ ಎಲ್ಲ ಆಟ ಆಡಲ್ಲ, ಡಾಲರ್ಸ್ ಎಲ್ಲ ಆಟ ಆಡ್ತೀವಿ. ಈ ದಂಧೆಯಲ್ಲಿ ನಮ್ಮದೇ ಆದ ಒಂದು ನೆಟ್ವರ್ಕ್ ಇದೆ. ನಮಗೆ ಬೇಕಾದಾಗ ಪಾಕಿಸ್ತಾನ, ದುಬೈ ಅಂತ ದೇಶಗಳು ಸುತ್ತಾಡ್ಬೋದು. ನಮಗೆ ಹಣ ಮುಖ್ಯ. ಯಾವನ್ಸ್ ಹತ್ರ ನಮ್ಗೇನಾಗಬೇಕಾಗೈತೆ, ನಾವು ಚೆನ್ನಾಗಿರ್ಬೇಕು. ಸಲೀಮ್ ತುಂಬೇಕು, ನಾಳೆ ನಾನು ಕೊಡೋ ಪಾರ್ಟಿಯಲ್ಲಿ ಎಂತೆಂಥ ವಿ ಐ ಪಿಗಳು ಬರ್ತಾರೆ ಅಂತ. ಛೇ, ಸಲೀಮ್ ನೈ ಜೈನ್ ಬೋಲೋ. ಏ ಏ ಕ್ಯಾ ಜೈನ್, ತು ಆರಾಮಿ ಹೈ? ಏ
हराम खोर तुम हो, साला खाता पीता सोता और रहता हिंदुस्तान में, आदरू हिंदुस्तान ना बर्बाद मारतिया। ये देखो तुम्हारा इस्कॉन एयरपोर्ट कैसे पड़ा है, जिहादीगढ़ ट्रेनिंग कोटु हड़कोस्कर और बलि कोटु और इसल केस मारते हो, निन्नंथ कंत्री नायक इष्टु गुंडीगेर बेकाद्रे ಎದೆ ಕೊಟ್ಟು ಪ್ರಾಣಕ್ಕೂ ಕೇರ್ ಮಾಡ್ದೆ ದೇಶಕ್ಕೆ ಹೋರಾಡ್ತಿರೋ ನನ್ನಂಥ ದೇಶ ಪ್ರೇಮಿಗೆ ಇನ್ನೆಷ್ಟು ಗುಂಡಿಗೆ ಏರ್ಬೇಡ್ವೋ? ನೀನ್ ಎಷ್ಟು ಜನ ಸಾಯಿಸಿದ್ರು ಅದ್ರ 100% ಜನ ನುಟ್ಟಿಸ್ತೀನಿ, ಎಂಟೈರ್ ಸಿಲಿಕಾನ್ ಸಿಟಿನ ಸುಟ್ಟಾಕ್ತೀನಿ. ನಿನ್ನಂಥ 100 1000 ಜನ ಜಿಹಾದಿಗಳಿಗೆ ಬಂದ್ರು ನಮ್ ದೇಶನ ಏನ್ ಮಾಡಕ್ಕಾಗಲ್ಲ. ಸಾವನ್ನೇ ಮುಂದೆ ಇಟ್ಕೊಂಡು ಇಷ್ಟೊಂದು ಕೂಗಾಡ್ತಿದ್ಯಾ? ಏ ಡಾನ್ ಶೇರ್ ಖಾನ್ ಗೆ ಸಾವಾ, ನಾನು ಹೊಡೆಯೋ ಒಂದೊಂದು ಏಟು ನಿನ್ನಂತ ಪ್ರತಿ ಜಿಹಾದಿಗಳಿಗೆ ಗೊತ್ತಾಗ್ಬೇಕು. ಇನ್ನೊಂದ್ಸತಿ ನಮ್ ದೇಶದ ತಂಟೆಗ್ ಬಂದ್ರೆ ಹೇಳು ಹಿಂದೂಸ್ತಾನ್ ಜಿಂದಾಬಾದ್, ಹೇಳು ಹಿಂದೂಸ್ತಾನ್ ಜಿಂದಾಬಾದ್, ಹೇಳು ಹಿಂದೂ ಮುಸಲ್ಮಾನ್ ಭಾಯ್ ಭಾಯ್, ಹೇಳು ಹಿಂದೂ ಮುಸಲ್ಮಾನ್ ಭಾಯ್ ಭಾಯ್. ಬಿಟ್ಬಿಡು ಬಿಟ್ಬಿಡು, ನಿನ್ಗೇನ್ ಬೇಕು ನಾನು ಕೊಡ್ತೀನಿ. ಎಲ್ಲ ಕೊಡ್ತೀಯಾ? ಕಾರ್ಗಿಲ್ನಲ್ಲಿ ಸತ್ತಿರೋ ಜವಾನರನ್ನ ವಾಪಸ್ ಕೊಡ್ತೀಯಾ? ಮುಂಬೈ ತಾಜಲ್ಲಿ ಕಳ್ಕೊಂಡಿರೋ ಪ್ರಾಣಗಳನ್ನ ವಾಪಸ್ ಕೊಡ್ತೀಯಾ? ಸಿಟಿ ಮಾರ್ಕೆಟ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಕಳ್ಕೊಂಡಿರೋ ಪ್ರಾಣಗಳನ್ನ ವಾಪಸ್ ಕೊಡ್ತೀರಲ್ಲ? ಬೇರೆಯವ್ರ ಜೀವದ ಜೊತೆ ಆಟ ಆಡ್ತಿರೋ ನಿನ್ನಂತ ಅವನ್ಗೆ ಸಾವು ಅಂದ್ರೆ ಇವಾಗ ಗೊತ್ತಾಯ್ತಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಉಗ್ರಗಾಮಿಗಳ ಹತ್ಯೆ ಆಗ್ತಾ ಇದೆ. ಯಾರೋ ಹತ್ಯೆ ಮಾಡಿ ಡೆಡ್ ಬಾಡಿ ಮೇಲೆ ಜೈಹಿಂದ್ ಅಂತ ಬರಿತಾ ಇದ್ದಾರೆ. ಜೈಹಿಂದ್ ಮಾಡೋ ಕೆಲಸ ಒಳ್ಳೇದಾದ್ರೂ ಅವನ್ ಯಾರು, ಎಲ್ಲಿದ್ದಾನೆ, ಟೆರರಿಸ್ಟ್ ಅವನೇ ಕೊಲೆ ಮಾಡ್ತಾ ಇದ್ದಾನೆ. ಇದ್ರ ಜೊತೆಗೆ ಟೆರರಿಸ್ಟ್ಗಳ ಬಗ್ಗೆ ಸೀಕ್ರೆಟ್ ಇನ್ಫಾರ್ಮೇಶನ್ ನಮಗಿಂತ ಮುಂಚೆ ಇವನು ಹೇಗೆ ಗೊತ್ತಾಗುತ್ತೆ? ಇದನ್ನ ಕಂಡು ಹಿಡಿಯೋದು ಹೇಗೆ? ಎಲ್ಲರಿಗೂ ಎಡ್ವಿ ಮೇಲೆ ಹೊಡೆದಿದ್ದಾನೆ ಅಂದ್ರೆ ಇವನೊಬ್ಬ ಪಕ್ಕಾ ಪ್ರೊಫೆಷನಲ್ ಶೂಟರ್ ಆಗಿರ್ಬೇಕು. ಹಾ, ಇನ್ನೊಂದು ವಿಷಯ, ಇದುವರೆಗೂ ಇವನು ಸಾಯಿಸಿರೋ ಎಲ್ಲರೂ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳೇ. ಅಂದಮೇಲೆ ಇವನೊಬ್ಬ ದೇಶ ಪ್ರೇಮಿ ಆಗಿರಲೇಬೇಕು. ಈ ಜೈ ಹಿಂದ್ ಯಾರು ಅಂತ ನಾವು ಕಂಡು ಹಿಡಿದೇ ಹಿಡಿತೀವಿ ಸರ್. ಆಫೀಸರ್ಸ್, ಈ ಕೇಸಿನ ಜವಾಬ್ದಾರಿನ CBI ಮಿಸ್ಟರ್ ಪ್ರಕಾಶ್ ಆ್ಯಂಡ್ ATS ಆಫೀಸರ್ ಮಿಸ್ಟರ್ ದಿನೇಶ್ ಇವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್ ದಿನೇಶ್. ಈ ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಆಗ್ತಾ ಇದೆಯಾ? ಜೈ ಹಿಂದ್ ಕೇಸ್ ಎಷ್ಟು ತಲೆ ತಿಂತಿದೆ ನೋಡಿ ಸರ್. ವಿಡಿಯೋಗ್ರಾಫರು ಬಾರ್ ಮಾಲೀಕ ಬಂದಿದ್ದಾರೆ ಸರ್. ಆಯ್ತು, ಕಳಿಸಿ. ನಮಸ್ಕಾರ ಸರ್. ನಿನ್ನ ಹತ್ರ ಕೆಲಸಕ್ಕೆ ಹೊಸದಾಗಿ ಜಾಯಿನ್ ಆಗಿದ್ನಲ್ಲ, ಅವನ ಅಡ್ರೆಸ್ ಫೋಟೋ ಇದೆಯಾ? ನನ್ನ ಹತ್ರ ಏನೂ ಇಲ್ಲ ಸರ್. ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಇಲ್ಲದೆ ಕೆಲಸ ಕೊಡೋದು ಅಫೆನ್ಸ್ ಅಂತ ಗೊತ್ತಿಲ್ವಾ ನಿನಗೆ? ಸಾರಿ ಸರ್, ಏನು ಕೆಲಸ ಇಲ್ಲ ಅಂತ ಬಂದ, ಕೆಲಸ ಕೊಟ್ಬಿಟ್ಟೆ ಸರ್. ಅಟ್ ಲೀಸ್ಟ್ ನಿನಗೆ ಅವನ ಮುಖಲಕ್ಷಣ ಚೆನ್ನಾಗಿ ಗೊತ್ತಾ? ಹಾ, ಗೊತ್ತು ಸರ್. ನಡೀರಿ. ಸರ್ ಕೂತ್ಕೊಳ್ರಿ. ಇದು ಊಹಾ ಚಿತ್ರ ಮಾಡೋ ಕಂಪ್ಯೂಟರ್. ನೀವು ಅವನು ಹೇಗಿದ್ದಾನೆ ಅಂತ ಹೇಳ್ತಾ ಹೋಗಿ, ಇವರು ಕ್ರಿಯೇಟ್ ಮಾಡ್ತಾರೆ, ಈ ಕಂಪ್ಯೂಟರ್ ಅಲ್ಲಿ ಅವನ ಚಿತ್ರ ಬರುತ್ತೆ. ಶೇರ್ ಖಾನ್ ಪಾರ್ಟಿ ಫಂಕ್ಷನ್ ಕ್ಯಾಸೆಟ್ ಅಲ್ಲಿದೆ. ಶೇರ್ ಖಾನ್ ಹತ್ರ ಕೆಲಸ ಮಾಡ್ತಿರಲ್ಲ ಸರ್, ಸಲೀಮ್ ಅಂತ ಅವ್ರು ತಗೊಂಡೋದ್ರು ಸರ್. ಸರ್, ನಮ್ಮ ಅಸ್ಟೆಂಟು ಕೆಲವೊಂದು ಫೋಟೋಗಳು ನಮ್ಮ ಮೊಬೈಲ್ ಅಲ್ಲಿ ತೆಗ್ದಿದ್ದಾನೆ, ಅದೇನಾದ್ರೂ ಯೂಸ್ ಆಗುತ್ತಾ ನೋಡಿ ಸರ್. ಹೊಡಿಲಿ, ತಗೊಳ್ರಿ, ಹಾಕ್ಬಿಟ್ಟು ಚೆಕ್ ಮಾಡಿ ನೋಡಿ. ಇದರಲ್ಲಿರೋ ಫೋಟೋಸ್ ಎಲ್ಲ ಪ್ರಿಂಟ್ ಮಾಡಿ ನನ್ನ ಚೇಂಬರ್ ಕಳಿಸಿ. ಓಕೆ, ನೀವು ಅವನ ಚಹರೆ ಏನು ಅಂತ ಫುಲ್ ಡೀಟೇಲ್ಸ್ ಇವ್ರಿಗೆ ಹೇಳ್ತಾ ಇರಿ, ಇವರು ಕಂಪ್ಯೂಟರ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಓಕೆ, ಕಣ್ಣು ನೋಡಕ್ಕಾಗಲ್ಲ, ತುಂಬಾ ಪವರ್ಫುಲ್ ಆಯ್ಸು, ಸ್ಟ್ರೈಟ್ ನೋಸ್. ಸಲೀಂ, ಉಗ್ರಗಾಮಿಗಳಿಂದ ಸರಣಿ ಬಾಂಬ್ ದಾಳಿ ಸಂಚು ಬಯಲು, ವಿಧಾನಸೌಧ, ಇಸ್ಕಾನ್, ಯುಟಿಲಿಟಿ ಬಿಲ್ಡಿಂಗ್, ಫೋರಂ.
ಎಂಬುದು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ. ನಮ್ಮನ್ನು ಹಾಗೂ ನಮ್ಮ ನಗರವನ್ನು ರಕ್ಷಣೆ ಮಾಡಿದ ಆ ಜೈ ಹಿಂದ್ಗೆ ನಾವು ಚಿರಋಣಿ. ಜೈ ಹಿಂದ್. ಸರ್, ಈ ಟಿವಿ ನ್ಯೂಸ್ ನೋಡ್ತಿದ್ರೆ ಡಾನ್ ಜೊತೆಲಿರೋ ಎಲ್ಲ ಡೆಡ್ ಬಾಡಿಗಳು ಕಾಣಿಸ್ತಾ ಇವೆ, ಆದ್ರೆ ಒಬ್ಬನ ಡೆಡ್ ಬಾಡಿ ಮಾತ್ರ ಕಾಣಿಸ್ತಾ ಇಲ್ಲ ನೋಡಿ. ಯಾರ ಬದಮಾಷ್ ನನ್ನ ಮಗ? ಸರ್, ಮೊನ್ನೆ ಫಂಕ್ಷನ್ಗೆ ಆ ಶೇರ್ ಖಾನ್ ಜೊತೆ ಕುಣಿತಿದ್ನಲ್ಲ ಸರ್, ಅವನೇ ಸರ್. ಸಲೀಮ್. ಸರ್, ಈಗ ಏನ್ ಮಾಡೋದು ಸರ್? ಅವನ್ ಎಲ್ಲಿದ್ದಾನೋ, ಎಲ್ಲ ಹೊಸ್ಕೊಂಡಿದ್ದಾನೋ, ಯಾಕೆ ಸರ್ ಕಂಡು ಹಿಡಿಯೋದು? ನೋಡೋ, ಹಾರು ಹಕ್ಕಿ ಇದೆಯಲ್ಲ ಅದ್ರ ಪುಕ್ಕ ಎಣಿಸೋ ನಾನು. ಚಾಂದ್ ಪಾಷಾ, ಚಾಂದ್ ಪಾಷಾ ರಾಮಹಿಮೇರ. ಅವತ್ತು ಆ ವಿಡಿಯೋ ಕವರೇಜ್ ಮಾಡಿದ್ನಲ್ಲ, ಆ ನನ್ನ ಮಗನ ಇಲ್ಲಿ ಕರಿ. ಆ ಸಲೀಮಿಗೆ ಅವನ ಕೆಲಸ ಕೊಟ್ಟಲ್ಲ ಆ ಬಾರ್ ಓನರು, ಆ ನನ್ನ ಮಗನ ಇಲ್ಲಿ ಕರಿ. ಫಿರ್ ಮೈ ದೇಖ್ತಾ ಓ ಕಾ ರೇತಾ ಹೇ ಕಹಾ ಭಾಗ್ತಾ ಹೇ, ಎಲ್ಲಿರ್ತಾನ ನನ್ನ ಮಗನ ನಾ ಹಿಡಿತೇನೆ. ಆಯ್ಯಬ್ರು ಮನೇಲೇ ಇದ್ದಾರೆ, ಅವ್ರಿಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ. ತಾವು ಎಷ್ಟೊತ್ತು ಬರ್ತೀರಾ ಸರ್? ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಯಾರಿವ್ರು ಸರ್? ಇವರು ಬಾರ್ ಓನರು ಮತ್ತೆ ವಿಡಿಯೋಗ್ರಾಫರು. ನೀವು ಕರೆಸು ಅಂದ್ರಲ್ಲ, ಕರೆಸಿದ್ದೀನಿ. ಮೊನ್ನೆ ಅವನು ಶೇರ್ ಖಾನ್ ಮನೆಯಲ್ಲಿ ವಿಡಿಯೋ ಕವರೇಜ್ ಮಾಡಿದ್ರಲ್ಲ ಆ ಪಾರ್ಟಿದು, ಆ ವಿಡಿಯೋ ಕವರೇಜ್ ಅಲ್ಲಿದೆ. ಶೇರ್ ಖಾನ್ ಅಥವಾ ಒಬ್ರು ಸಲೀಮ್ ಅಂತ ಇದ್ರಲ್ಲ ಸರ್, ಅವ್ರು ತಗೊಂಡೋದ್ರು ಸರ್. ನಿಜ ಹೇಳ್ತಾ ಇದೀಯಾ? ಕಚ್ಚೆ ಕಟ್ತಾ ಇದೀಯಾ? ಅವನೇ ಕೆಲಸ ಕೇಳ್ಕೊಂಡು ಬಂದ, ಅದಕ್ಕೆ ಕೊಟ್ಟೆ. ದೇವರಾಣೆ ನನಗೇನು ಗೊತ್ತಿಲ್ಲ ಸರ್. ಓಕೆ ನೋಡಿ, ಅವನ ಖತರ್ನಾಕ್ ನನ್ನ ಮಗ, ಅದು ಎಲ್ಲಿದೆ ಏನು ಅಂತ ಮೊದಲು ಫೈಂಡ್ ಔಟ್ ಮಾಡಿ. ಆಯ್ತು ಸರ್. ಜಾವ್ ಜಾವ್ ಕಳ್ಸ್ರಿ ಅವ್ರನ್ನ. ನಮ್ಮ ಸಾಹೇಬ್ರ ಕರೆದಾಗ ಬರಬೇಕಾಗುತ್ತೆ. ಹೋಗ್ರಿ. ಬರ್ತೀವಿ ಸರ್. ಗುಡ್ ಮಾರ್ನಿಂಗ್ ಸರ್. ಐ ಆಮ್ ಪ್ರಕಾಶ್ ಫ್ರಮ್ ಸಿಬಿಐ. ಹಿ ಇಸ್ ಮಿಸ್ಟರ್ ದಿನೇಶ್ ಫ್ರಮ್ ಎಟಿಎಸ್. ಐ ಸಿ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಆಫೀಸರ್ಸ್ ಹ್ಯಾವ್ ಸಮ್ ಟೀ ಆರ್ ಕಾಫಿ? ನೋ ಥ್ಯಾಂಕ್ ಯು ಸರ್. ಐ ಸಿ. ಸರ್, ನಾವು ಜೈ ಹಿಂದ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ತಾವೇನಾದರೂ ಹೇಳ್ತೀರಾ? ಜೈ ಹಿಂದ್ ಎಂಥ ಪವಿತ್ರವಾದ ಪದ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಜನ ದೇಶದ ಮೇಲಿರೋ ಅವ್ರ ಅಭಿಮಾನಕ್ಕೋಸ್ಕರ ತಮ್ಮ ಮಕ್ಕಳಿಗೆ ಜೈ ಹಿಂದ್ ಅಂತ ಹೆಸರಿಡ್ತಾ ಇದ್ದಾರೆ. ಇವನ್ಯಾವನು ಕಿತ್ತೋದವನು ಜೈ ಹಿಂದ್ ಅಂತ ಹೆಸರಿಟ್ಕೊಂಡು ದಿಂದ ಹಾಡೇ ಲೋಕಕ್ಕೂ ಜಾನ್ಸೆ ಮಾರ್ರೆ. ಅದು ನಾನು ಟಿ ವಿಯಲ್ಲೂ ನೋಡ್ತಾ ಇದ್ದೀನಿ, ಪೇಪರಲ್ಲೂ ಓದ್ತಾ ಇದ್ದೀನಿ. ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್. ಸರ್, ಜೈ ಹಿಂದ್ ಕೆಲಸ ಮಾಡ್ತಾ ಇದ್ದ ಬಾರ್ ಓನರ್ನ ತಾವು ಕರೆದು ಎಂಕ್ವೈರಿ ಮಾಡಿದ್ರಿ ಅಂತ ಗೊತ್ತಾಯ್ತು, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಅಂತ ವಿಚಾರಿಸೋಣ ಅಂತ ಬಂದ್ವಿ ಸರ್. ದೇಖು ಆಫೀಸರ್, ಏ ಚಾಂದ್ ಪಾಜಾಕಿ ಕಾನ್ಸ್ಟಿಟ್ಯೂನ್ಸಿ, ಇಲ್ಲಿ ಏನು ನಡೀತಾ ಇದೆ, ಏನು ನಡೀಬಾರ್ದು, ಇದೆಲ್ಲರ ಇನ್ಫಾರ್ಮೇಶನ್ ನನಗೆ ಬೇಕಲ್ವಾ? ಅದಕ್ಕೆ ಕ್ಯಾಜುವಲ್ ಆಗಿ ಕರೆದೆ, ಕೇಳಿದೆ, ಏನು ಆನ್ಸರ್ ಸಿಗಲಿಲ್ಲ. ಬೀಯಿಂಗ್ ಕನ್ಸರ್ನ್ಡ್ ಆಫೀಸರ್ಸ್, ಯು ಟೇಕ್ ಕೇರ್ ಆಫ್ ದಿಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ ಸರ್, ಅಗತ್ಯ ಬಿದ್ದಾಗ ಮತ್ತೆ ಬರ್ತೀವಿ. ಥ್ಯಾಂಕ್ ಯು ಸರ್. ದಿನೇಶ್, ಈ ಎಂ ಪಿ ಮೇಲೆ ಯಾಕೋ ಅನುಮಾನ. ಹೌದು ಸರ್, ನನಗೆ ಒಂದು ಕೆಲಸ ಮಾಡಿ, ಈ ಎಂ ಪಿ ಮನೆ ಫೋನ್ ನ ಟ್ಯಾಪ್ ಮಾಡಿ. ಎಸ್ ಸರ್, ಇವತ್ತಿಂದನೇ ಟ್ಯಾಪ್ ಮಾಡ್ತೀನಿ. ದಟ್ಸ್ ಗುಡ್. ಇದೇನಿದೆ, ಹೊರಗಡೆ ಎಲ್ಲ ಕರೆಂಟ್ ಇದೆ, ನಮ್ಮನೇಲೆ ಕರೆಂಟ್ ಇಲ್ಲ. ಇದೇ ಸಮಯದಲ್ಲಿ ಯು ಪಿ ಎಸ್ ಕೈ ಕೊಟ್ಟಿದ್ದೆ, ಇನ್ ಸಾಹೇಬ್ರು ಬಂದ್ರೆ ಒಗಿತಾರೆ ನನ್ನ. ಇರೋ ಕೈ ಬಿ ಫೋನ್ ಮಾಡ. ಹಲೋ. ಹಲೋ ಕೆ ಬಿ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಾನ್ ರೇ ಎಂ ಪಿ ಚಾಂದ್ ಬಾಷಾ ಅವರ ಪಿ ಎ ಮಾತಾಡ್ತಿರೋದು. ನಮ್ಮ ಸಾಹೇಬ್ರ ಮನೇಲಿ ಕರೆಂಟ್ ಇಲ್ಲ, ಬೀದಿಲೆಲ್ಲ ಕರೆಂಟ್ ಇದೆ, ನಮ್ಮ ಮನೇಲಿ ಕರೆಂಟ್ ಇಲ್ಲ. ಬೇಗ ಬಂದು ರಿಪೇರಿ ಮಾಡ್ರಿ. ಸರಿ ಸರ್, ಇಮಿಡಿಯೇಟ್ಲಿ ಕಳಿಸ್ಕೊಡ್ತೀವಿ. ಸಲಾಂ ಸಾಬ್. ಸಲಾಂ ಸಲಾಂ. ಯಾರು ನೀವು ಸಾಬ್? ಅದು ಎಲೆಕ್ಟ್ರಿಸಿಟಿ ರಿಪೇರ್ ಮಾಡೋಕೆ ಬಂದಿದ್ದೀವಿ ಸಾಬ್. ಎಲ್ಲಿ ಐಡೆಂಟಿಟಿ ಕಾರ್ಡು? ಅಲ್ರಿ, ಇದು ಯಾರ ಮನೆ ಅಂತ ಗೊತ್ತೇನ್ರಿ? ಎಂ ಪಿ ಚಾಂದ್ ಬಾಷಾ ಅವ್ರ ಮನೆ. ಬೀದಿಲೆಲ್ಲ ಲೈಟ್ ಇದೆ, ನಮ್ಮ ಸಾಹೇಬ್ರ ಮನೇಲಿ ಲೈಟ್ ಇಲ್ಲ. ಅಲ್ರಿ, ಎಂ ಪಿ ಮನೇಲೇ ಕರೆಂಟ್ ಇಲ್ಲ ಅಂದರೆ ಇನ್ ಬಡವ್ರ ಗತಿ ಏನ್ರಿ? ಸಾರಿ ಸಾಬ್, ಸಾರಿ ಸಾಬ್. ಆಚೆ ಕಮ್ದಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಮೋಸ್ಟ್ಲಿ ಮನೆಯಲ್ಲೇ ಪ್ರಾಬ್ಲಮ್ ಇರಬೇಕು. ಇಮ್ಮಿಡಿಯೇಟ್ ಆಗಿ ರೆಡಿ ಮಾಡ್ಕೊಡ್ತೀನಿ ಸರ್. ಸರ್ ತೋರಿಸಿ ಸರ್, ನೀವು ಎಲ್ಲಿದೆ ನಿಮ್ಮದು? ಸರ್ ಏನ್ರಿ? ಡಿ ಬಿ ಬಾಕ್ಸ್ ಸರ್, ಡಿ ಬಿ ಬಾಕ್ಸ್. ಹಾಂ ಬನ್ನಿ ಬನ್ನಿ, ಇಲ್ಲಿದೆ ತೋರಿಸ್ತೀನಿ. ಆಯಿತು, ಹೇಳ್ತೀನಿ ವಿಷಯ. ಅಬ್ಬಾ ಕರೆಂಟ್ ಬಂತಪ್ಪ. ಏನ್ರಿ ಆಗಿತ್ತು ಒಳಗಡೆ? ಸರ್ ಏನಿಲ್ಲ, ಒಂದು ಫ್ಯೂಸ್ ಪ್ರಾಬ್ಲಮ್ ಇತ್ತು, ಚೇಂಜ್ ಮಾಡಿದ್ದೀನಿ. ಹೌದಾ? ಓಕೆ ಸರಿ ಸರ್. ಹಲೋ, ಏನಿಲ್ಲ ರೀ. ಕರೆಂಟ್. ಸಲಾಮ್ ಸಾಬ್. ಆಯ್ತು ಆಯ್ತು, ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ. ಅರೆ ತುಮ್ ಕಮಿಷನ್ ಬಿಟಾವ್, ಕುಚ್ ಭಿ ಬಿಟಾವ್ ಯಾರ್, ಹಮ್ನೆ ಕುಚ್ ಕಿಯಾ ಹಿ ನಹೀ ತೋ ಹೋಗಾ ಕ್ಯಾ? ಸರ್ ಫೋನ್. ಏಕ್ ಮಿನಿಟ್,
ಹಲೋ, ಕೌನ್ ಬೋಲ್ತಾ ಇರೇ? ಹಲೋ, ಎಂ ಪಿ ಚಾಂದ್ ಬಾಷಾ ಅಲಿಯಾಸ್ ದೇಶದ್ರೋಹಿ. ಲೇ ಲೇ ಲೇ, ನಾ ಈ ತರ ಫೋನಲ್ಲಿ ಏನು ಬಗಳುತ್ತೀಯಾ? ನನ್ನ ಎದುರುಗಡೆ ಬಾ. ದೊಡ್ಡಾಲ್ದ ಮನೆಗೆ ಉಲ್ಟಾ ಕಳಿಸಿ ಚಿಕ್ಕ ಮಕ್ಕಳ ಕೈಲಿ ಉಚ್ಚ ವಹಿಸ್ತೀನಿ ಮೈ ಮೇಲೆ ಮಗನೆ. ಯಾರ್ಲೆ ನೀನು? ಏಯ್ ಹರಾಮ್ ಖೋರ್, ಚುಪ್ ಚಾಪ್ ಸುಂತೆ ಜಾವ್. ನಮ್ ದೇಶದಲ್ಲಿದ್ದು ನಮ್ಮನ್ನ ತಿಂದು ನಮ್ ದೇಶಕ್ಕೆ ಎರಡು ಬಗೀತೀರಿಯಾ? ಕ್ಯಾ ಬಾತ್ ಕರ್ತಾ ಹೈ. ಏಯ್, ಒಬ್ಬ ಪ್ರಜಾನಾಯಕನಾಗಿ ಪ್ರಜೆಗಳನ್ನ ಕಾಪಾಡೋದ್ ಬಿಟ್ಟು ಅವ್ರನ್ನೇ ಕೊಲೆ ಮಾಡಿಸ್ತಿದ್ಯಾ? ಏಯ್, ಆಗಸ್ಟ್ 15ಕ್ಕೆ ಸರಣಿ ಬಾಂಬ್ ದಾಳಿ ಮಾಡಿಸ್ತಿದ್ಯಾ? ಬಳ್ಳಾರಿ ಜೈಲ್ನಲ್ಲಿರೋ ಜಿಹಾದಿನ ಎಸ್ಕೇಪ್ ಮಾಡಿಸ್ತೀಯಾ? ಏಯ್, ದೇಶದ್ರೋಹ ಮಾಡ್ತಿರೋ ನಿನ್ನ 24 ಗಂಟೆಲಿ ಹೊಡೆಸಾಯ್ತೀನಿ. ಅರೆ, ದಮ್ಮಿದ್ರೆ ನಿನ್ನ ನೀನು ಬಚಾವ್ ಮಾಡ್ಕೋ. ಅರೆ ಅರೆ, ಫೋನ್ ಬೋಲ್ತಾ ಇದ್ದ ಭಾಯಿ, ಯಾರಪ್ಪ ನೀನು? ತೇರಾ ಬಾಪ್. ಜೈ ಹಿಂದ್. ಯಾರು ಮಾತಾಡೋದು? ಹಲೋ ಸೂಪರಿಂಟೆಂಡೆಂಟ್ ಅವರೇ, ನಾನು ಎಂ ಪಿ ಚಾಂದ್ ಪಾಷಾ ಮಾತಾಡೋದು. ಅಲ್ರಿ, ಒಬ್ಬ ಸ್ಟ್ಯಾಂಡಿಂಗ್ ಎಂ ಪಿಗೆ ಯಾವನೋ ಒಬ್ಬ ಜೈಂದ್ ಅನ್ನೋ ವ್ಯಕ್ತಿ ಫೋನ್ ಮಾಡಿ ನಿನ್ನ ಕೊಲೆ ಮಾಡ್ತೀನಿ, ನಿನ್ನ ಸಾಯಿಸ್ತೀನಿ, ನಿನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಧಮಕಿ ಹಾಕ್ತಾನೆ, ನೀವೇನ್ರಿ ಮಾಡ್ತಾ ಇದ್ದೀರಿ ಅಲ್ಲಿ? ಆ 4 ಜನ ಪೊಲೀಸರ ಮೇಲೆ ನಿಮ್ಮ ಅಧಿಕಾರ ಚಲಾಯಿಸಿದ್ರೆ ಆಗೋಯ್ತಾ? ನನ್ನ ಮನೆಗೆ ಪ್ರೊಟೆಕ್ಷನ್ ಬೇಕು. ಐ ವಾಂಟ್ ಪ್ರೊಟೆಕ್ಷನ್ ಇಮಿಡಿಯೇಟ್ಲಿ. ಹಾ, ಅದು ಮಾಡಿ ಮೊದಲು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಎಂ ಪಿ ಚಾಂದ್ ಪಾಷ ಅವ್ರ ಫೋನ್ ಟ್ಯಾಪ್ ಮಾಡಿದ್ದೀನಿ. ಆ ಜೈ ಹಿಂದ್ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದೀನಿ. ಇಸ್ ಇಟ್? ಎಸ್ ಸರ್. ನನ್ನ ಅನುಮಾನ ನಿಜ ಆಯ್ತು. ಲೆಟ್ಸ್ ಗೋ. ಬನ್ನಿ ಸರ್. ಏಯ್ ಹರಾಮ್ ಖೋರ್, ನಮ್ ದೇಶದಲ್ಲಿದ್ದು ನಮ್ಮನ್ನ ತಿಂದು ನಮ್ ದೇಶಕ್ಕೆ ಎರಡು ಬಗೀತೀರಿಯಾ? ಒಬ್ಬ ಪ್ರಜಾನಾಯಕನಾಗಿ ಪ್ರಜೆಗಳನ್ನ ಕಾಪಾಡೋದ್ ಬಿಟ್ಟು ಅವ್ರನ್ನೇ ಕೊಲೆ ಮಾಡಿಸ್ತಿದ್ಯಾ? ಆಗಸ್ಟ್ 15ಕ್ಕೆ ಸರಣಿ ಬಾಂಬ್ ದಾಳಿ ಮಾಡಿಸ್ತಿದ್ಯಾ? ಬಳ್ಳಾರಿ ಜೈಲ್ನಲ್ಲಿರೋ ಜಿಹಾದಿನ ಎಸ್ಕೇಪ್ ಮಾಡಿಸ್ತೀಯಾ? ದೇಶದ್ರೋಹ ಮಾಡ್ತಿರೋ ನಿನ್ನ 24 ಗಂಟೆಲಿ ಹೊಡೆಸಾಯ್ತೀನಿ. ದಮ್ಮಿದ್ರೆ ನಿನ್ನ ನೀನು ಬಚಾವ್ ಮಾಡ್ಕೋ. ಅರೆ ಅರೆ, ಫೋನ್ ಬೋಲ್ತಾ ಇದ್ದ ಭಾಯಿ. ಆಫ್ ಮಾಡಿ. ಈ ಜೈ ಹಿಂದ್ ಎಲ್ಲಿಂದ ಫೋನ್ ಮಾಡ್ದ ಅಂತ ಗೊತ್ತಾಯ್ತಾ? ಟ್ರೇಸ್ ಮಾಡಕ್ ಆಗ್ಲಿಲ್ಲ ಸರ್, ಅದು ಮೊಬೈಲ್ ಫೋನ್ ನಿಂದ. ಮಲ್ಟಿಪಲ್ ಲೊಕೇಶನ್ ಇಂದ ಕಾಲ್ ಬೌನ್ಸ್ ಆಗ್ತಾ ಇದೆ ಸರ್. ಹಾಗಾದ್ರೆ ಎಂಪಿನೂ ದೇಶದ್ರೋಹಿನ, ಬಾಂಬ್ ದಾಳಿ ಇವನ್ ಕೈಯೊಳನ ಇದೆ ಅಂತ ಆಯ್ತು. ಅವನು ಜೈ ಹಿಂದ್ ಬಗ್ಗೆ ವಿಚಾರಿಸಿದಾಗಲೇ ನನಗೆ ಅನುಮಾನ ಬಂತು. ನಾಳೆ ಹೇಗಿದ್ರು ಎಂಪಿನ ಸಾಯಿಸಕ ಜೈ ಹಿಂದ್ ಬಂದೇ ಬರ್ತಾನೆ. ಹೇಳ್ರಿ ಹರೀಶ್ ಅವರು, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಸರ್? ಫೋನ್ ಮಾಡಿದ್ರು, ಇನ್ನೇನ್ ಬಂದ್ಬಿಡ್ತಾರೆ? ಏನ್ ಫೋನ್ ಮಾಡ್ತಾರೆ, ಯಾವಾಗ ಬರ್ತಾರೆ? ಒಳ್ಳೆ ಟೆನ್ಷನ್ ಆಗೋಯ್ತಲ್ಲಪ್ಪ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಜೈ ಹಿಂದ್ ನಿಮ್ಮನ್ನ ಕೊಲ್ತೀನಿ ಅಂತ ಕರೆ ಮಾಡಿದ್ನಂತಲ್ಲ, ಇದು ಕಮಿಷನರ್ ಇಂದ ನಮ್ಗೆ ಇನ್ಫಾರ್ಮೇಶನ್ ಬಂತು. ಅರೇ ಯಾರೇ ಪಾಗಲ್ ಆದ್ಮಿ ಜೈ ಹಿಂದ್ ಭಾಯಿ, ಅಮ್ನೆ ಕಿಸ್ಕಾ ಕ್ಯಾ ಬಿಗಾಡೆ, ಅಮ್ಕು ಕ್ಯೂ ಮಾರಿಗ, ನನಗೆ ಯಾಕೆ ಹೊಡಿತಾನವನು? ಸರ್ ಡೋಂಟ್ ವರಿ ಸರ್, ನಾವು ನಿಮ್ ಜೊತೆ ಇದ್ದೀವಿ. ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಇವ್ರನ್ನೆಲ್ಲ ಕರೆಸಿದ್ದೀನಿ. ಆ ಜೈ ಹಿಂದ್ ಬಂದ್ರೆ ಖಂಡಿತ ನಾವು ಹಿಡಿದೇ ಇಡ್ತೀವಿ. ದಿನೇಶ್ ಸರ್. ಹ್ಮ್, ಟೇಕ್ ದ ಪೊಸಿಷನ್. ಎಸ್ ಸರ್. ಆಫೀಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಆಲ್ ರೈಟ್ ಸರ್, ಥ್ಯಾಂಕ್ ಯು. ಬನ್ನಿ ಹೋಗೋಣ. ಅರೇ ಸಾಲೆ, ಜೈ ಹಿಂದ್ ಜೈ ಹಿಂದ್. ಆಜಾ ಆಜಾ. ಕರೇ ತುಜೆ ಸರ್. ಏಯ್, ನಾನ್ ಸರ್ ಮಾತಾಡಯ್ಯ. ಊಟ ಟೈಮ್ ಆಯ್ತು ಸರ್. ಊಟ ಊಟ ಬನ್ನಿ, ನೆಮ್ಮದಿಯಾಗಿ ಊಟ ಮಾಡೋಣ. ಈಗ ಸೆಕ್ಯೂರಿಟಿ ಆಯ್ ಅಮಾರಿ ಪಾಸ್ ತೋ ಯಾರು. ಚಲೋ ಬನ್ನಿ ಬನ್ನಿ. ಯಾವ ಜೈ ಹಿಂದಿಂದ ನನಗೆ ಏನು ಭಯ ಇಲ್ಲ. ಐ ಆಮ್ ಸೇಫ್ ಇನ್ ಮೈ ಹೌಸ್. ಚಾಂದ್ ಪಾಷಾ ಜಿಂದಾಬಾದ್ ಸರ್. ಜೀ ಸರ್. ಹಾ, ಲೇ ಆವ್ ಲೇ ಆವ್ ಪಟಾಪಟ್ ಯಾರ್ ಲೇ ಆವ್. ಹಾ
ನೋ ಮೈ ಗಾಡ್ ದಿನೇಶ್ ಸರ್ ಸೆಂಡ್ ದಿಸ್ ನೀಡಲ್ ಫಾರ್ ಇನ್ಸ್ಪೆಕ್ಷನ್ ಎಸ್ ಸರ್ ನೀಡಲ್ ಟಿಪ್ ಮೇಲೆ ಸೈನೈಡ್ ಇರಲೇಬೇಕು ದಿನೇಶ್ ತೆಗಿರಿ ಅದನ್ನ ನೋಡು ಇದರಲ್ಲಿ ಬೂಬಿ ಟ್ರ್ಯಾಪ್ ಇಟ್ಟಿದ್ದಾರೆ ಇದರಿಂದ ಸಿರಂಜ್ ಹೋಗಿ ಡೈರೆಕ್ಟ್ ಆಗಿ ಎದೆ ಗೊಡ್ದಿದೆ ಕರೆಕ್ಟ್ ಸರ್ ಸರ್ ಕ್ಯಾಮ್ರಾ ಇದೆ ಎಸ್ ಯು ಆರ್ ರೈಟ್ ಹಿ ಈಸ್ ವೆರಿ ಇಂಟೆಲಿಜೆಂಟ್ ಅಬ್ಸರ್ವೇಷನ್ಗೋಸ್ಕರ ಕ್ಯಾಮ್ರಾ ಇಟ್ಟಿದ್ದಾನೆ ಎಸ್ ಸರ್ ಸರ್ ಜೈ ಹಿಂದ್ ಸರ್ ಅವನು ಇಲ್ಲೇ ಎಲ್ಲೋ ಇರ್ಬೇಕು ಸರ್ ಯು ಆರ್ ರೈಟ್ ದಿನೇಶ್ ಹಿ ಈಸ್ ವೆರಿ ಬ್ರಿಲಿಯಂಟ್ ಅಲ್ರಿ ಏನ್ರಿ ಮಾಡ್ತಾ ಇದ್ದೀರಾ ನೀವೊಬ್ಬನ ಹಿಡಿಯೋದಕ್ಕೆ ಹೋಗಿ ಎಷ್ಟು ಜನನ ಬಲಿ ಕೊಡ್ತಾ ಇದ್ದೀರಾ ನಮ್ಮ ಡಿಪಾರ್ಟ್ಮೆಂಟ್ಗೆ ನಾಚಿ ಆಗೋ ವಿಷಯ ಇದು ಸರ್ ನಾವು ಹಿಡಿಯೋ ಕೊರಟಿರೋದು ಒಬ್ಬ ಸಾಧಾರಣವಾದ ವ್ಯಕ್ತಿನಲ್ಲ ಅವನೊಬ್ಬ ಪವರ್ಫುಲ್ ಒನ್ ಮ್ಯಾನ್ ಆರ್ಮಿ ಟೆಕ್ನಾಲಜಿಯಲ್ಲಿ ನಮಗಿನ ಫಾಸ್ಟ್ ಇದ್ದಾನೆ ಸರ್ ಇಷ್ಟಕ್ಕೂ ಅವನು ಸಾಯಿಸ್ತಾ ಇರೋದು ಬರೀ ದೇಶ ದ್ರೋಹಗಳನ್ನ ಮಾತ್ರ ಸರ್ ಏನೇ ಆದರೂ ನಾವು ಅವನ ಕಂಡು ಹಿಡಿದೇ ಇಡ್ತೀವಿ ಸರ್ ಎಸ್ ಗುಡ್ ಮಾರ್ನಿಂಗ್ ಸರ್ ಹ್ಮ್ ಸಿಡೋನ್ ಸರ್ ಇನ್ನೊಂದು ವಿಷಯ ಈಗ ತಾನೇ ರಿಪೋರ್ಟ್ ಬಂದಿದೆ ಕೊಲೆಯಾದ ಸ್ಥಳದಲ್ಲಿ ಸಿಕ್ಕಿರೋ ಫೈರ್ಡ್ ಕೇಸ್ ರಾಜಸ್ಥಾನದಲ್ಲಿರೋ ಆರ್ಮಿ ರೆಜಿಮೆಂಟ್ನಲ್ಲಿ ಇಶ್ಯೂ ಮಾಡಿದಾರೆ ಅಂತ ಗೊತ್ತಾಗಿದೆ ಸರ್ ನಾವು ಆರ್ಮಿಯಲ್ಲಿ ಹೋಗಿ ವಿಚಾರಿಸಿದ್ರೆ ಡೆಫಿನೆಟ್ಲಿ ಆ ಬುಲೆಟ್ಸ್ ಇಲ್ಲಿಗೆ ಹೇಗೆ ಬಂತು ಅಂತ ಖಂಡಿತವಾಗೂ ನಮ್ಗೆ ಗೊತ್ತಾಗುತ್ತೆ ಸರ್ ಸರ್ ವಿತ್ ಯುವರ್ ಪರ್ಮಿಷನ್ ಶಾಲ್ ವಿ ಮೂವ್ ಟು ರಾಜಸ್ಥಾನ್ ಓಕೆ ಗೋ ಥ್ಯಾಂಕ್ ಯು ಸರ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸರ್ ಮಾರ್ನಿಂಗ್ ಕರ್ನಲ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಸಿಬಿಐ ಪ್ರಕಾಶ್ ಫ್ರಮ್ ಬೆಂಗಳೂರು ವೆರಿ ನೈಸ್ ಎಟಿಎಸ್ ಆಫೀಸರ್ ದಿನೇಶ್ ಫ್ರಮ್ ಬೆಂಗಳೂರು ಗುಡ್ ಕರ್ನಲ್ ಶ್ರೀನಿವಾಸ್ ಆಲ್ಸೋ ಫ್ರಮ್ ಬೆಂಗಳೂರು ಕಮ್ ಆನ್ ಪ್ಲೀಸ್ ಸಿಟ್ ಡೌನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ ಐ ಹೋಪ್ ಯು ಆರ್ ಕಂಫರ್ಟಬಲ್ ಇನ್ ದಿ ಮೆಸ್ ಎಸ್ ಡೆಫಿನೆಟ್ಲಿ ತುಂಬಾ ಕಂಫರ್ಟಬಲ್ ಆಗಿದೆ ಮಿಸ್ಟರ್ ಕರ್ನಲ್ ನೀವಿಬ್ರು ಬರ್ತಾ ಇರೋ ಇನ್ಫಾರ್ಮೇಶನ್ ನಿನ್ನೆ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಬಂತು ಟೆಲ್ ಮಿ ವಾಟ್ ಡು ಯು ವಾಂಟ್ ಫ್ರಮ್ ಮಿ ಸರ್ ಆಕ್ಚುಲಿ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಫೈರ್ಡ್ ಬುಲೆಟ್ಸ್ ನಿಮ್ಮಲ್ಲಿ ಇಶ್ಯೂ ಆಗಿದೆ ಅಂತ ಗೊತ್ತಾಯ್ತು ಆದ್ರೆ ಇದನ್ನ ಯಾರಿಗೆ ಇಶ್ಯೂ ಮಾಡಿದ್ರೆ ಯಾವಾಗ ಇಶ್ಯೂ ಮಾಡಿದ್ರೆ ಅನ್ನೋದು ಗೊತ್ತಾಗಬೇಕು ಒಂದು ವಿಷಯ ಯಾವ ಪ್ಲಟೂನ್ಗೆ ಇಶ್ಯೂ ಆಗಿದೆ ಅಂತ ಹೇಳ್ಬೋದು ಆದ್ರೆ ಯಾವ ವ್ಯಕ್ತಿಗೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಓಕೆ ಸರ್ ಅಷ್ಟು ಗೊತ್ತಾದ್ರೆ ಸಾಕು ಜೈ ಹಿಂದ್ ಸಾಬ್ ಜೈ ಹಿಂದ್ ಸುನೋ ಏ ಲೇ ಜಾವೋ ಇಸ್ಕೋ ಚೆಕ್ ಕರೋ ಕಿಸ್ ಪ್ಲಟೂನ್ ಕೋ ಇಶ್ಯೂ ಕಿಯಾ ಹೈ ಉಸ್ಕಾ ರಿಪೋರ್ಟ್ ಲೆಕ್ಕೆ ಆ ಜಾವೋ ಎಸ್ ಸರ್ ಓಕೆ ಸರ್ ರಿಪೋರ್ಟ್ ಇವತ್ತೇ ಸಿಗುತ್ತಾ ರಿಪೋರ್ಟ್ ಇವಾಗಲೇ ಸಿಗುತ್ತೆ ಥ್ಯಾಂಕ್ ಯು ಸರ್ ಬೆಂಗಳೂರು ಹೇಗಿದೆ ಚೆನ್ನಾಗಿದೆ ಸರ್ ಜೈ ಹಿಂದ್ ಸಾಬ್ ಜೈ ಹಿಂದ್ ಎ ಬುಲೆಟ್ಸ್ ಕ್ಯಾಪ್ಟನ್ ಭರತ್ ಸಾಬ್ ಕಾ ಪ್ಲಟೂನ್ ಕೋ ಇಶ್ಯೂ ಹುವಾ ಹೈ ಅಚ್ಛಾ ಆಪ್ ಚಲಿಯೆ ಜೈ ಹಿಂದ್ ಸಾಬ್ ಪ್ರಕಾಶ್ ಕ್ಯಾಪ್ಟನ್ ಭರತ್ ತುಂಬಾ ಬ್ರೇವ್ ಆಫೀಸರ್ ಕನ್ನಡದವರು ಬಟ್ ಅನ್ಫಾರ್ಚುನೇಟ್ ನ್ಯೂಸ್ ಒಂದು ತಿಂಗಳ ಹಿಂದೆ ಅವ್ರ ಬಾರ್ಡರ್ ಪೆಟ್ರೋಲಿಂಗ್ ಹೋದಾಗ ಸತ್ತೋಗ್ಬಿಟ್ರು ಸರ್ ಅವ್ರ ಅಡ್ರೆಸ್ ಫೋಟೋ ಏನಾದ್ರೂ ಸಿಗುತ್ತಾ ಎಸ್ ಇವಾಗಲೇ ಕೊಡಿಸ್ತೀನಿ ನೀವು ಮೆಸ್ಸಲ್ಲಿ ಹೋಗಿ ರೆಸ್ಟ್ ತಗೊಳ್ತಾ ಇರ್ರಿ ನಾನು ಕಳ್ಸಿಕೊಡ್ತೀನಿ ಆಯ್ತು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಕೋಪರೇಷನ್ ಥ್ಯಾಂಕ್ ಯು ಸರ್ ವಾಟ್ ಈಸ್ ದಿಸ್ ಮೂರು ಫೋಟೋನು ಒಂದೇ ಥರ ಇದೆ ಇದು ಹೇಗೆ ಸಾಧ್ಯ ಸರ್ ನನಗೂ ಆಶ್ಚರ್ಯ ಆಗ್ತಿದೆ ಸರ್ ಕಮಾನ್ ನಾವು ಕ್ಯಾಪ್ಟನ್ ಭರತ್ ಮನೆಗೆ ಹೋಗೋಣ ಅಲ್ಲಿಗೆ ಹೋದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಲೆಟ್ಸ್ ಗೋ ಕೈ ನಂಬಕ್ಕೆ ಆಗ್ತಾ ಇಲ್ವೇ ನಂಬಬೇಕು ಸರ್ ನೊಂದವರ ಮನಸ್ಸಿನಿಂದ ಬರೋ ಮಾತಿನಲ್ಲಿ ಸತ್ಯ ಇರುತ್ತೆ ಇದು ನಿಜವಾಗಿ ನಡೆದ ಘಟನೆ ಎಸ್ ಮದುವೆನೂ ಆಗಿದೆ ಇವ್ರಿಗೆ ನೋಡಿ ನೋಡಿ ಇವಳನ್ನ ಭರತನ ಹೆಂಡತಿ ಮುತ್ತೈದೆಯಾಗಿ ಬಾಳಿ ಬದುಕಬೇಕಾದವಳು ಇವತ್ತು ಈ ಸ್ಥಿತಿಯಲ್ಲಿದ್ದಾಳೆ ಹೆತ್ತವರ ಕಣ್ಣಲ್ಲಿ ಕಣ್ಣಾಗಿರ್ಬೇಕಾಗಿದ್ದ ಮಗ ಇವತ್ತು ಮಣ್ಣು ಸೇರಿದ್ದಾನೆ ನಾವು ಯಾಕೆ ತಡ್ಕೋಬೇಕು ಹೇಳಿ ಈ ಡೆತ್ ಸರ್ಟಿಫಿಕೇಟ್ ಬಂದೆ ನಮ್ಮ ಕೈಯಲ್ಲಿರೋದು ಕೊನೆ ಬಾ
ಮಗನ ಮುಖ ನೋಡಕ್ಕಾಗ್ಲಿಲ್ಲ. ಸಾರಿ ಸರ್, ಫೀಲ್ ಮಾಡ್ಕೊಬೇಡಿ. ನಾವು ನಿಮ್ ತುಂಬಾ ಹರ್ಟ್ ಮಾಡ್ಬಿಟ್ವಿ. ಐ ಆಮ್ ವೆರಿ ಸಾರಿ. ನಾವು ನಿಮ್ ಜೊತೆಲಿ ಇರ್ತೀವಿ ನೋಡಿ, ನಮ್ಮ ವಿಸಿಟಿ ಕಾರ್ಡ್. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ. ಓಕೆ ಸಾರಿ ಸರ್, ಕಮಾನ್. ಸಾರಿ ಸರ್. ಅಂಜು, 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 ಟಾವೆಲ್ ಕೊಡು ಅಂಜು, ಅಂಜು. ಅಂಜಲಿ, ಸ್ವಲ್ಪ ಆಲೂಗಡ್ಡೆ ಹೆಚ್ಚು ಕೊಟ್ಬಿಟ್ಟು ಹೋಗಮ್ಮ. ಅಂಜು, ಬೇಗ ಟಾವೆಲ್ ಕೊಡು. ಅಯ್ಯೋ, ವಯಸ್ಸು ಹುಡುಗ್ರ ಹತ್ರ ಸುಳಿಲೇಬಾರ್ದು ಅನ್ನೋದು ಇದಕ್ಕೆ. ಹೇಗಿದ್ಯಪ್ಪ? ತಿನ್ನಪ್ಪ, ಬೇಗ ತಿನ್ನಿ. ಹೇಗಿದ್ಯಪ್ಪ? ತಿನ್ರಿ, ಹೇಗಿದೆ? ಸೂಪರ್. ನಾಳೆ ನಾವು ಟೆರರಿಸ್ಟ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಆಪರೇಷನ್ಗೆ ನಾವು ಪೊಲೀಸ್ ಜೀಪ್ಗಿಂತ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡೋಣ. ಓಕೆ? ನಾನು ಮುಂದೆ ಇರ್ತೀನಿ. ಇನ್ನೊಂದು ವೆಹಿಕಲ್ನಲ್ಲಿ ಎಸ್ಕಾರ್ಟ್ ಮತ್ತು ಟೆರರಿಸ್ಟ್ ಇರ್ತಾರೆ. ಮಧ್ಯದಲ್ಲಿ ನನ್ನ ಗಾಡಿ ನಿಂತರೆ ಈ ಎಸ್ಕಾರ್ಟ್ ಇರೋ ವೆಹಿಕಲ್ ನಿಂತುಬಿಡಬೇಕು. ಆಗ ಎಲ್ಲರೂ ಪೊಸಿಷನ್ ತೊಗೋಬೇಕು. ಟೈಮ್ ನೋಡ್ಕೊಂಡು ನಾನು ಆರ್ಡರ್ ಪಾಸ್ ಮಾಡ್ತೀನಿ. ಆ ಟೈಮಲ್ಲಿ ಜೈ ಹಿಂದ್ ಅಟ್ಯಾಕ್ ಮಾಡಿದ್ರೆ ಆ ಬುಲೆಟ್ ಸೌಂಡ್ ಕೇಳಿಸಿದ ದಿಕ್ಕಿಗೆ ಎಲ್ಲರೂ ಮುನ್ನುಗ್ತಾ ಫೈರ್ ಮಾಡಬೇಕು. ಸರ್, ಆ ಜೈ ಹಿಂದ್ ಮೇಲಿಂದ ಗುಂಡಾರಿಸ್ಬಿಟ್ರೆ ಏನ್ ಸರ್? ನೀವು ಜೈ ಹಿಂದ್ ಅಂದ್ರೆ ಸ್ಪೈಡರ್ ಮ್ಯಾನ್ ಅನ್ಕೊಂಡಿದ್ದೀರಾ? ಓಕೆ ಜೆಂಟಲ್ಮೆನ್, ನಾಳೆ ಈ ಆಪರೇಷನ್ ನಾವು ಹೇಗಾದ್ರೂ ಸಕ್ಸಸ್ ಮಾಡ್ಲೇಬೇಕು. ಓಕೆ ಸರ್. ಹಲೋ. ಹ್ಮ್, ಓಕೆ. ಸಿಬಿಐ ಪ್ರಕಾಶ್. ಹಾ, ಎಸ್ ಸರ್. ನಾನು ಕಂಟ್ರೋಲ್ ರೂಮಿಂದ ಮಾತಾಡ್ತಿದ್ದೀನಿ. ಹಾ, ಹೇಳಿ ಹೇಳಿ. ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಆ ಜಿಹಾದಿನ ಕೊಲ್ಲೋಕ್ಕೆ ಜೈ ಹಿಂದ್ ನಿಮ್ಮ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡಬಹುದು. ಎಸ್ ಸರ್. ಸರ್, ಗೊತ್ತಾಯ್ತು, ಬಟ್ ನಮ್ಮ ಗಾಡಿ ಪಂಚರ್ ಆಗ್ಬಿಟ್ಟಿದೆ. ನನಗೆ ಯಾಕೋ ಜೈ ಹಿಂದ್ ಮೇಲೆ ಡೌಟು ಸರ್, ಬಟ್ ಡೋಂಟ್ ವರಿ, ವಿಲ್ ಟೇಕ್ ಕೇರ್ ಆಫ್ ದಟ್. ಓಕೆ, ಡೋಂಟ್ ಪ್ಯಾನಿಕ್. ಫಸ್ಟ್ ಜಿಹಾದಿನ ಸೇಫ್ ಪ್ಲೇಸಿಗೆ ಕರ್ಕೊಂಡು ಹೋಗಿ. ಓಕೆ ಸರ್. ಬ್ಯಾಕಪ್ ಇನ್ ಹಾಫ್ ಆನ್ ಅವರಲ್ಲಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ.
ಏಯ್, ಅವನು ಕರ್ಕೊ ಬನ್ನಿ ಆ ಕಡೆ. ಯಾಕೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ? ಈ ಜೈ ಹಿಂದ್ ಯಾರು, ಸಲೀಂ ಯಾರು, ಕ್ಯಾಪ್ಟನ್ ಭರತ್ ಯಾರು? ಇವ್ರು ಯಾರ್ಯಾರು? ಈ ಮೂವರು ಒಂದೇನಾ ಇಲ್ಲ ಬೇರೆ ಬೇರೆನಾ? ಛೇ, ಅರ್ಥನೇ ಆಗ್ತಾ ಇಲ್ವೇ? ಹೇಗಾದರೂ ಮಾಡಿ ಈ ಕೇಸನ್ನ ಸಾಲ್ವ್ ಮಾಡಲೇಬೇಕು, ಇಲ್ಲಾಂದ್ರೆ ಇಷ್ಟು ವರ್ಷ ನಾನು ಸರ್ವಿಸ್ ಮಾಡಿದ್ದು ವ್ಯರ್ಥ. ಗುಡ್ ಮಾರ್ನಿಂಗ್ ಆಫೀಸರ್. ರಾತ್ರಿ ಡ್ರಿಂಕ್ಸ್ ಜಾಸ್ತಿ ಐತೆ ಅನ್ನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಆಫೀಸರ್, ಆಫೀಸರ್ ರಿಲ್ಯಾಕ್ಸ್, ಪಿಸ್ಟಲ್ ಹುಡುಕ್ತಾ ಇದ್ದೀರಾ? ಇದು ನಿಮ್ಮ ಪಿಸ್ಟಲ್. ಏಯ್, ಒನ್ ಸೆಕೆಂಡ್. ಜೊತೆಗೆ ನಂದು. ಹಲೋ ಆಫೀಸರ್. ಕಂಟ್ರೋಲ್ ರೂಮ್. ವೇಟ್ ಆಫೀಸರ್, ಪ್ಲೀಸ್. ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತಾ ಇದ್ದೀರಾ? ನೋ, ಸರೆಂಡರ್ ಆಗೋಕ್ಕೆ ಬಂದಿದ್ದೀನಿ. ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ದೇ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಎನಿ ಟೈಮ್, ಡೋಂಟ್ ವರಿ. ನಿಜ ಹೇಳಿ, ನೀವು ಇಷ್ಟೊಂದು ಧೈರ್ಯದಿಂದ ಅಷ್ಟು ಟೆರರಿಸ್ಟ್ಗಳನ್ನ ಸುಟ್ಟಾಕಿದ್ರಿ, ಆದರೆ ಇಷ್ಟೊಂದು ಸಿಂಪಲ್ ಆಗಿ ಯಾಕೆ ಶರಣಾದ್ರಿ? ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ತು, ಅದಕ್ಕೆ. ಇವತ್ತು ಕೋರ್ಟ್ ಹಾಲಿಡೇ. ಹೌದು ಸರ್. ನಾಳೆ ಇವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಓಕೆ, ನಮಸ್ಕಾರ. ನಮಸ್ಕಾರ ಅಣ್ಣ. ನಾವು ಜೀವನದಲ್ಲಿ 500,000 ರೂಪಾಯಿಗೆ ರಾಬರಿ, ಆಫ್ ಮಾಡ್ರು, ಫುಲ್ ಮಾಡ್ರು ಅಂತ ಏನೇನೋ ಮಾಡಕ್ ಹೋಗಿ ಹೆಂಡತಿ ಮಕ್ಕಳನ್ನ ಬೀದಿ ಪಾಲ್ ಮಾಡಿ
ಅವ್ರ ಏರಿಯಾದಲ್ಲಿ ನಾವೇ ಹೀರೋಗಳ್ತಾರ ಮೆರಿಯಕ್ ಹೋಗಿ ನಮ್ ಜೀವನ ನಾವೇ ಹಾಳು ಮಾಡ್ಕೊಂಡ್ಬಿಟ್ಬೋಣ, ತಪ್ಪು ಮಾಡ್ಬಿಟ್ವಿ. ಅಣ್ಣ ಈಗ ಗೊತ್ತಾಯ್ತಣ್ಣ, ನಮ್ಮಂತ ಕಚಡ ನನ್ನ ಮಕ್ಕಳಣ್ಣ ಹೀರೋಗಳು, ನಿಮ್ಮಂತ ಡಬ್ಬಲ್ ಗುಣಿಗೆ ಇರೋರು ಹೀರೋ. ನಮಸ್ಕಾರ ಅಣ್ಣ. ಅಣ್ಣ ನಾನು ನಿಮ್ಮ ಟಿವಿಲಿ ನೋಡಿದ್ಮೇಲೆ ಈ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನಿಸ್ತಿದೆ ಅಣ್ಣ, ಏನಾದರೂ ಮಾಡಬೇಕು ಅನ್ನಿಸ್ತಿದೆ. ಯಾರವನು ಊಟದ ತಟ್ಟೆ ಹಂಗೆ ಬಿಸಾಕಿದ್ನಲ್ಲ? ಅಯ್ಯೋ ಅವನೇನ ಟೆರರಿಸ್ಟು? ನನ್ನ ಮಗನಿಗೆ ಮುದ್ದೆ ರೈಸು ಬೇಡಂತೆ, ಬಿರಿಯಾನಿ ಬೇಕಂತೆ. ನಿಮ್ಮಂಥ ದೇಶ ರಕ್ಷಣೆ ಮಾಡೋರಿಗೆ ಅಂಥ ಟ್ರೀಟ್ಮೆಂಟ್ ಇಲ್ಲ. ಅಂಥದ್ರಲ್ಲಿ ಅವನಿಗೆ ಹಾಡ್ ಹಗಲೇ ಕತ್ ಕತ್ತರಿಸ ನನ್ನ ಮಗನಿಗೆ, ಅವನಿಗೆ ಎಂತ ನನ್ನ ಟ್ರೀಟ್ಮೆಂಟು? ಕ್ಯಾರೆ ಬಿರಿಯಾನಿ ಚಾಯ್ ಕ್ಯಾ? ಈ ಮುದ್ದೆ ನಾ ಕಣ್ಣಿಗೆ ಗೊತ್ಕೊಂಡು ದೇವ್ರ ಕೊಟ್ಟಿದ್ ಪ್ರಸಾದ ಅನ್ಕೊಂಡು ತಿನ್ನೋ ಜನ ನಾವು. ಅಂಥ ಜನಗಳನ್ನ ಬ್ಲಾಸ್ಟ್ ಮಾಡಿ ಉಡಾಯಿಸಿದಲ್ದೆ ತಿನ್ನೋ ಅನ್ನ ನಾ ಬಿಸಾಕ್ತೀಯ? ನನ್ನ ಯಾಕೆ ಇಷ್ಟೊಂದು ಸಿಂಪಲ್ ಆಗಿ ಸರೆಂಡರ್ ಆದ? ನನಗೇನು ಅನುಮಾನ ಬರ್ತಾ ಇದೆಯೇ? ಹಲೋ ಜೈಲರ್, ಜೈಲಲ್ಲಿ ಯಾರಾದ್ರೂ ಅಂಡರ್ ಟ್ರಯಲ್ ಟೆರರಿಸ್ಟ್ ಇದ್ದಾರಾ? ಹೌದು ಸರ್, ಒಬ್ಬ ಟೆರರಿಸ್ಟ್ ಇದ್ದಾನೆ. ಹೌದಾ? ಓಕೆ ಓಕೆ. ಹೇಯ್ ತಿರ್ಸಾ ಗಾಡಿನ ಬೇಗ, ಫಾಸ್ಟ್ ಹೋಗು ಹೋಗು ಬೇಗ. ಜೈನ್ ಬಿಡು, ಬಿಡೋಣ ಜೈನ್, ಕಮಾನ್ ಬಿಡೋಣ, ಐ ವಿಲ್ ಶೂಟ್ ಯು. He's dead. ಛೇ, ಯಾಕೆ ಹೀಗೆ ಮಾಡಿದೆ ಹೇಳು? ಮುಗಿಸ್ಬಿಟ್ಟೆ ಆಫೀಸರ್, ನನ್ನ ಮಿಷನ್ನ ಮುಗಿಸ್ಬಿಟ್ಟೆ, ನನ್ನ ಆಂಬಿಷನ್ ನಾನು ಕಂಪ್ಲೀಟ್ ಮಾಡಿದೆ ಆಫೀಸರ್. ತಗೊಳ್ಳಿ ಆಫೀಸರ್, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ತಗೊಳ್ಳಿ. ಸೋ
ನೀವು ಸಲೀಂ ಆಲಿಯಸ್ ಜೈ ಹಿಂದ್ ಹೇಳಿ, ಯಾಕೆ ಈ ರೀತಿ ಮಾಡಿದ್ರಿ? ನೋ, ನಾನು ಸಲೀಂ ಅಲಿಯಾಸ್ ಜೈ ಹಿಂದ್ ಅಲಿಯಾಸ್ ಕ್ಯಾಪ್ಟನ್ ಭರತ್. ಓ ಮೈ ಗಾಡ್, ದಟ್ ಮೀನ್ಸ್ ಕ್ಯಾಪ್ಟನ್ ಭರತ್ ಇಸ್ ನಾಟ್ ಡೆಡ್ ಇನ್ ಬಾರ್ಡರ್? ನೋ, ನಾನೇ ಕ್ಯಾಪ್ಟನ್ ಭರತ್, ಜೀವಂತವಾಗಿದ್ದೀನಿ. ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಿಲ್ಲ, ಆದರೆ ನೀವು ಬದುಕಿದ್ರೆ ಅನ್ನೋ ಡೌಟ್ ಮಾತ್ರ ನನಗಿದ್ದೇ ಇತ್ತು. ಯಾಕೆ ಅಂದರೆ ಇಂಥ ಕೆಲಸನ ಒಬ್ಬ ಆರ್ಮಿ ಆಫೀಸರ್ ಮಾತ್ರ ಮಾಡೋಕ್ಕೆ ಸಾಧ್ಯ. ನಿಮ್ಮ ಧೈರ್ಯ ಬುದ್ಧಿವಂತಿಕೆನ ಮೆಚ್ಚಬೇಕದ್ದೆ, ಆದರೆ ನೀವೊಬ್ಬರೇ ಯಾಕೆ ಇಷ್ಟೊಂದು ರಿಸ್ಕ್ ತೊಗೊಂಡ್ರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ನಾನೊಬ್ಬ ರೆಸ್ಪಾನ್ಸಿಬಲ್ ಆರ್ಮಿ ಆಫೀಸರ್. ನನ್ನ ಪ್ರಾಣನ ಪಣಕ್ಕಿಟ್ಟು ದೇಶದ್ರೋಹಿಗಳನ್ನು ಹಿಡಿಯೋದು ನನ್ನ ಕರ್ತವ್ಯ. ಅಂಥ ದೇಶದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಬಯಸೋದು ತಪ್ಪ ಆಫೀಸರ್. ಎಸ್, ಯು ಆರ್ ರೈಟ್, ಬಟ್ ಕಾನೂನು ಕೈಗೆ ತಗೊಳ್ಳೋದು ತಪ್ಪಲ್ವಾ? ಯಾವ್ದು ತಪ್ಪ ಆಫೀಸರ್, ಯಾವ್ದು ತಪ್ಪು? ಉಗ್ರವಾದಿಗಳನ್ನ ಕೊಲ್ಲೋದು ತಪ್ಪ, ದೇಶ ರಕ್ಷಣೆ ಮಾಡೋದು ತಪ್ಪ. ಮನೆ ಮಠ ಹೆಂಡತಿ ಮಕ್ಕಳು ಬಿಟ್ಟು ಹಗಲು ರಾತ್ರಿ ಅನ್ನದೇ ಟೆರರಿಸ್ಟ್ಗಳನ್ನ ದೇಶದ್ರೋಹಿಗಳನ್ನ ಹಿಡಿದು ನಾವು ಜೈಲಿಗೆ ಕಳಿಸ್ತಾ ಇದ್ರೆ ನಮ್ಮ ರಾಜಕಾರಣಿಗಳು ಅಂಥವ್ರನ್ನ ರಿಲೀಸ್ ಮಾಡ್ತಿದಾರಲ್ಲ, ಅದು ತಪ್ಪಲ್ವಾ? ಇದನ್ನೆಲ್ಲ ನೋಡ್ತಾ ನಾವು ಸುಮ್ಮನೆ ಕೂತಿದ್ರೆ ನಮ್ಮ ದೇಶನ ಬರ್ಡೇ ಕೇಕ್ ಥರ ಕಟ್ ಮಾಡಿ ಹೊರದೇಶ ಕಳಿಸ್ಬಿಡ್ತಾರೆ ಆಫೀಸರ್. ಓಕೆ ಓಕೆ, ಕಂಟ್ರೋಲ್ ಯುವರ್ ಎಮೋಷನ್ಸ್ ಕ್ಯಾಪ್ಟನ್. ನಮ್ಮ ನಿಮ್ಮಂಥವ್ರು ಎಮೋಷನ್ಸ್ನ ಕಂಟ್ರೋಲ್ ಮಾಡಿದ್ದಕ್ಕೇನೆ ಉಗ್ರವಾದಿಗಳು ಆ ಮಠಕ್ಕೆ ಬೆಳೆದಿರೋದು. ಹಿಂದೂ ಮುಸ್ಲಿಂ ಕ್ರೈಸ್ತರು ಸಿಖ್ರು ಎಲ್ಲರೂ ಒಟ್ಟಾಗಿ ಪಣ ತೊಟ್ಟು ನಿಂತರೆ ನೂರಲ್ಲ ಸಾವಿರಾರು ಜಿಹಾದಿಗಳು ಬಂದರು ನಮ್ಮ ದೇಶನ ಏನು ಮಾಡೋಕ್ಕಾಗಲ್ಲ. ನೀವು ಬದುಕಿರೋದು ನೋಡಿ ನನಗೂ ತುಂಬ ಸಂತೋಷ ಮತ್ತು ಆಶ್ಚರ್ಯ ಕೂಡ ಆಗ್ತಾ ಇದೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಕ್ಯಾಪ್ಟನ್? ನನಗಿನ್ನೂ ಚೆನ್ನಾಗಿ ನೆನಪಿದೆ ಆಫೀಸರ್, ಆಗ ನನ್ನ ಪೋಸ್ಟಿಂಗ್ ರಾಜಸ್ಥಾನದಲ್ಲಾಗಿತ್ತು. ಮಾರ್ನಿಂಗ್ ಸರ್. ಮಾರ್ನಿಂಗ್ ಭರತ್, ಕಮ್ ಆನ್ ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಭರತ್, ಐ ಹ್ಯಾವ್ ಕಾಲ್ಡ್ ಯು ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಸರ್, ಇಂಟೆಲಿಜೆನ್ಸ್ ಇಂದ ನಮಗೆ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಬಂದಿದೆ. ಸರ್, ಸುಮಾರು 8-10 ಉಗ್ರಗಾಮಿಗಳು ಒಂದು ಬಿಲ್ಡಿಂಗ್ನಲ್ಲಿ ಅಡಗಿಕೊಂಡು ಉಗ್ರವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಸರ್, ಐ ವಾಂಟ್ ಯು ಟು ಕ್ಯಾಪ್ಚರ್ ದೆಮ್ ಆರ್ ಡಿಸ್ಟ್ರಾಯ್ ದೆಮ್. ಸರ್, ಕಮ್ ಆನ್ ಭರತ್. ಸರ್, ಐ ವಿಲ್ ಜಸ್ಟ್ ಶೋ ಯು ಆನ್ ದಿ ಮ್ಯಾಪ್. ಈ ಜನರಲ್ ಏರಿಯಾದಲ್ಲಿ ಸರ್ ಒಂದು ಹಳೆ ಬಿಲ್ಡಿಂಗ್ ಇದೆ. ಸರ್, ಅಲ್ಲಿ ಯಾವ ಜನವಸ್ತಿಯೂ ಇಲ್ಲ. ಸರ್, ಉಗ್ರವಾದಿಗಳು ತಮ್ಮ ಚಟುವಟಿಕೆಗಳನ್ನು ಈ ಬಿಲ್ಡಿಂಗ್ನಿಂದಾನೇ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಸರ್, ಆಲ್ರೆಡಿ ನಾನು ಲೋಕಲ್ ಇಂಜಿನಿಯರ್ಸ್ ಹೇಳಿಬಿಟ್ಟು ಈ ಬಿಲ್ಡಿಂಗ್ದು ಒಂದು ಮಾಡೆಲನ್ನು ರೆಡಿ ಮಾಡಿಸ್ತಾ ಇದ್ದೆ. ಸರ್, ಭರತ್, ಒಂದೇ ರೆಜಿಮೆಂಟಲ್ಲಿ ಇಬ್ಬರು ಕನ್ನಡದ ಆಫೀಸರ್ ಸಿಗೋದು ತುಂಬ ಅಪರೂಪ. ಎಸ್ ಸರ್. ಅಂಥ ಅವಕಾಶ ನಮಗೆ ಸಿಕ್ಕಿದೆ. ಎಸ್ ಸರ್. ಆದರೆ ಒಂದು ವಿಷಯ, ಕೇವಲ ಕನ್ನಡದವನ್ನು ಅಭಿಮಾನದ ಮಾತ್ರ ನಾನು ಈ ಕೆಲಸ ಕೊಡ್ತಾ ಇಲ್ಲ. ಸರ್, ನನಗೆ ಗೊತ್ತು ನೀನೊಬ್ಬ ಬ್ರೇವ್ ಆಫೀಸರ್. ಥ್ಯಾಂಕ್ ಯು ಸರ್. ಇಂಥ ಎಷ್ಟೋ ಕೆಲಸಗಳನ್ನು ಸಕ್ಸಸ್ಫುಲ್ ಆಗಿ ಮಾಡಿದೀಯ. ಡೆಫಿನೆಟ್ಲಿ ಸರ್. ಈ ಸಾರಿ ಈ ಮಿಷನ್ ನಾನು ನೀನು ಸಕ್ಸಸ್ಫುಲ್ ಆಗಿ ಮಾಡ್ತೀಯ ಅನ್ನುವಂಥ ನಂಬಿಕೆ ನನಗಿದೆ. ಎಸ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಪಾಟಿ ಸಾವಧಾನ್, ವಿಶ್ರಾಮ್. ಪಾಟಿ ಸಾವಧಾನ್. ಜೈ ಹಿಂದ್ ಶ್ರೀಮಾನ್. ಶ್ರೀಮಾನ್, ಪಾರ್ಟಿ ಅಸಾಲ್ಟ್ ಕ್ರಾಸಿಂಗ್ ಕೆಲಿಯೇ ತಯಾರ್ ಹೈ. ಠೀಕ್ ಹೈ ಸಾಬ್. ಜೈ ಹಿಂದ್ ಶ್ರೀಮಾನ್. ಬಾತ್ ಹೇ, ಅಗರ್ ಯಹಿ ಗಿರ್ ಜಾಗೆ ತೋ ಕಲ್ ಲಡಾಯಿ ಮೇ ಕ್ಯಾ ಕರೋಗೆ? ಏಕ್ ಬಾತ್ ಯಾದ್ ರಖೋ, ಟ್ರೇನಿಂಗ್ ಮೇ ಜಿತ್ನಾ ಜ್ಯಾದಾ ಪಸೀನಾ ಬಹೋಗೆ, ಲಡಾಯಿ ಮೇ ಉತ್ನಾ ಕಮ್ ಖೂನ್ ಬಹೇಗಾ. ಠೀಕ್ ಹೈ, ಠೀಕ್ ಹೈ ಸಾಬ್. ಚಲೋ ಆಗೆ ಬಡೋ. ಗುಡ್ ಗುಡ್ ಗುಡ್.
ಲಾಂಚ್ ಗೋಲಿ ಫೈರ್ ಟಾರ್ಗೆಟ್ ಲೇಕೆ ಸಾಕೆ ಸಾಮ್ನೆ ಶಬಾಶ್ ಗುಡ್ ಶಬಾಶ್ ಠೀಕ್ ಹೈ ಯೆ ಕ್ಯಾ ಹೈ ಯೆ ಕೋಯಿ ತರೀಕಾ ಹೈ ಯೆ ಫೌಜ್ ಕಾ ಗೋಲಿ ಹೈ ಔರ್ ಫೌಜ್ ಕಾ ಉಸೂಲ್ ಏಕ್ ಗೋಲಿ ಏಕ್ ದುಶ್ಮನ್ ಗೋಲಿ ದುಶ್ಮನ್ ಕೆ ಸೀನೆ ಪೇ ಲಗ್ನಾ ಚಾಹಿಯೆ ಔರ್ ಸೀನಾ ಚೀರ್ ಕರ್ ಜಾನಾ ಚಾಹಿಯೆ ಮೈ ದಿಖಾತಾ ಹೂಂ ಆಪ್ಕೋ ಕೈಸೆ ಶೂಟ್ ಕರ್ನಾ ಸಾಬ್ ಏಕ್ ಟಾರ್ಗೆಟ್ ಲಗಾಯಿಯೆ ಫಟಾಫಟ್ ಐಸಾ ಗ್ರೂಪಿಂಗ್ ಚಾಹಿಯೆ ಠೀಕ್ ಹೈ ಸಾಬ್ ಪಾರ್ಟಿ ಸಾವಧಾನ್ ವಿಶ್ರಾಮ್ ಮೇರೆ ಪ್ಯಾರೆ ಸಾಥಿಯೋ ಜೈಸೆ ಆಪ್ ಲೋಗೋ ಕೋ ಪತಾ ಹೈ ಹಮೇ ಇಸ್ ಬಿಲ್ಡಿಂಗ್ ಮೇ ಛುಪೇ ಹುಯೇ ಉಗ್ರವಾದಿಯೋ ಕೋ ಪಕಡ್ನಾ ಹೈ ಯಾ ಉನ್ಹೇ ಖತಮ್ ಕರ್ನಾ ಹೈ ಕ್ಯಾ ಆಪ್ ಸಬ್ ತಯಾರ್ ಹೈ ಯೆಸ್ ಸರ್ ಶಬಾಶ್ ಇಸ್ ಮಿಷನ್ ಮೇ ಕಿಸೀ ಕಾ ಭೀ ಜಾನ್ ಜಾ ಸಕ್ತಾ ಹೈ ಜಾನೆ ದೋ ಸಾಬ್ देश के लिए ये जान है गलत जान देने की बात मत करो दुश्मन का जान लेने की बात करो कोई शक नहीं साहब शबाश कल शाम 6 बजे हम इस बिल्डिंग पे अटैक करेंगे सब लोग ध्यान से सुनो हां यही है सेंटर प्लेस यही जगह में पहला बम रख दो पूरा राजस्थान ये एक साथ बर्बाद होना चाहिए जय जवान हो रक्षा करो हो जय जवान हो आगे बढ़ो हो भारत की रक्षा करो हो जय जवान हो आगे बढ़ो हो भारत की हो रक्षा करो
Morning, sir. Morning, Bharat. Come on, sit down. Thank you, sir. I am really proud of you. Thank you, sir. ಕನ್ನಡದ ವೀರ ಪರಂಪರೆಯನ್ನು ಎತ್ತಿಡಿದಿದೆಯಾ ಸರ್? ಕೇವಲ ಕನ್ನಡದವರಷ್ಟೇ ಅಲ್ಲ, ಇಡೀ ದೇಶನೇ ಹೆಮ್ಮೆ ಪಡುವಂತಹ ಕೆಲಸ ಮಾಡಿದೀಯಾ. ಥ್ಯಾಂಕ್ ಯು ಸರ್. ನಿನ್ನ ಹೆಸರನ್ನು ಶೌರ್ಯ ಚಕ್ರಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಒನ್ ಮೋರ್ ಗುಡ್ ನ್ಯೂಸ್ ಸರ್, ಐ ಹ್ಯಾವ್ ಸ್ಯಾಂಕ್ಷನ್ ಯುವರ್ ಲೀವ್. ಥ್ಯಾಂಕ್ ಯು ಸರ್. ಗೋ ಆ್ಯಂಡ್ ಎಂಜಾಯ್ ಯುವರ್ ವಿಕ್ಟ್ರಿ ಸೆಲೆಬ್ರೇಷನ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಟು ಯು ಸರ್. ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಸೇಮ್ ಟು ಯು. ಥ್ಯಾಂಕ್ ಯು ಸರ್. ಟೇಕ್ ಕೇರ್. ಸುಶಿ, ಏನ್ರಿ ಕಾಲಿಂಗ್ ಬೆಲ್ಲು ಕೇಳಿಸ್ತಾ ಇಲ್ವಾ? ಹಾ ನೋಡ್ತೀನಿ. ಏನು ಇದು ಇದಕ್ಕಿದ ಹಾಗೆ? ಬಾ ಹೇಳ್ತೀನಿ. ರೀ ನೋಡಿ ಯಾರು ಬಂದಿದ್ದಾರೆ. ಹಾಯಪ್ಪ. ಅರೆ ಆಶ್ಚರ್ಯ, ಹೇಗಿದ್ಯ ಬರ? ಐಮ್ ಫೈನ್. ಅಲ್ವಾ, ಒಂದು ಫೋನ್ ಮಾಡಿದ್ರೆ ನಾನೇ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೆ. ಹೀಗೆ ಹೇಳ್ದೆ ಕೇಳ್ದೆ ಬರ್ತಾರಾ? ಅಪ್ಪ, ಐ ಆಮ್ ಎನ್ ಆರ್ಮಿ ಆಫೀಸರ್, ಹೇಳಿ ಕೇಳಿ ಬರೋಕ್ಕಾಗತ್ತಾ? ರಜಾ ಸಿಕ್ತು, ತಕ್ಷಣ ಬಂದೆ. ಸಂತೋಷ ಆಯ್ತಪ್ಪ. ಅಟೆನ್ಷನ್, ಗುಡ್ ಮಾರ್ನಿಂಗ್. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ವೆಲ್ಕಮ್ ಮೈ ಡಿಯರ್ ಬ್ರದರ್. ಥ್ಯಾಂಕ್ ಯು ಗುಡಿ ಗುಡಿ ಗರ್ಲ್. ಇತ್ತಗೋ. ಥ್ಯಾಂಕ್ ಯು. ಕಾಲೇಜ್ ಇಲ್ವೇನೆ ಇವತ್ತು? ಇಲ್ಲ ಅಣ್ಣ, ಇವತ್ತು ನಂಗೆ ಬ್ಯಾಡ್ಮಿಂಟನ್ ಮ್ಯಾಚ್ ಇದೆಯಲ್ಲ, ಚೀರ್ ಮಾಡಕ್ಕೆ ಬರಬೇಕು. ಬಾ ಕಪಿ. ಅಲ್ಲ ಕಪಿ ಅಲ್ಲ ಕಣೆ, ಅವ್ನು ಈಗ ತಾನೇ ಬಂದಿದ್ದಾನೆ. ಅವನ ತಲೆ ಯಾಕೆ ತಿಂತೀಯಾ? ಚಾಕ್ಲೇಟ್ ಕೊಟ್ಟಿದ್ದಾನಲ್ಲ, ತಿನ್ಕೊಂಡು ಹೋಗಿ ಮ್ಯಾಚ್ ಮುಗಿಸ್ಕೊಂಡು ಬಾ. ಹೋಗಿ 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 ಬಂದ್ಮೇಲೆ ನೋಡ್ಕೋತೀನಿ. ಬೇಗ ಬಾ. ಏನಂತಾಳೆ? ಯು ರಾಸ್ಕಲ್ ಇಡಿಯಟ್, ಹೇಗಿದೆ ಮೈಗೆ? ಮೈಗೆ ತುಂಬಾ ಚಳಿ ಆಗ್ತಾ ಇದೆ. ನಿನ್ ಹೂಂದ್ರೆ ಏನೇ ಮಾಡ್ತಾ? ಸಾರಿ ಸರ್, ನೀವು ಪಾಪ ಮೇಡಮ್ ಜೊತೆ ಜಾಗಿಂಗ್ ಮಾಡೋಣ ಅಂತ ಬಂದ್ರೆ ನಾನ್ ಸುಮ್ನೆ ಮಧ್ಯ ಬಂದ್ಬಿಟ್ಟೆ ಅನ್ಸುತ್ತೆ. ಏಯ್ ಯಾರೋ ನೀನು? ಸರ್ ನಾನ್ ಯಾರು, ಎಲ್ಲಿಂದ ಬಂದಿದ್ದೀನಿ, ನನ್ನ ಕುಲ ಗೋತ್ರ ಇವೆಲ್ಲ ಬೇಕಾ ಸರ್? ಇವಾಗ ಜಾಗಿಂಗ್ ಮೇಲ್ತಾನೆ ಪ್ರಶ್ನೆ ಇರೋದು. ಮೇಡಮ್, ನೀವು ಇವ್ರ ಜೊತೆ ಜಾಗಿಂಗ್ ಹೋಗಲ್ವಾ? ಇವ್ರ ಜೊತೆ ಜಾಗಿಂಗ್? ಇವರಿಬ್ರು ನನ್ನ ಚುಡಾಯಿಸ್ತಾ ಇದ್ರು. ಇವ್ರ ಮನೇಲಿ ಅಕ್ಕ ತಂಗಿರು ಯಾರು ಇಲ್ವಾ ಅಂತ ಕೇಳಿ. ಅಕ್ಕ ತಂಗಿ ಇಲ್ಲ ಅಂತ ಕೇಳ್ತಿದಾರೆ, ನಿಜಕ್ಕೂ ಇಲ್ವಾ? ನಿನ್ ಡ್ಯೂಟಿ ನೀನ್ ಮಾಡ್ಕೊಂಡು ಹೋಗಲೇ. ಛತ್ತೇರಿಕಿ, ಅಲ್ಲಿಂದ ಡ್ಯೂಟಿಗೆ ರಜೆ ಹಾಕಿ ಈ ಬಾಡಿಗೆ ರೆಸ್ಟ್ ಕೊಡೋಣ ಅಂದ್ರೆ ನೀವ್ ಯಾರು ಬಿಡಲ್ಲ ಕಣ್ರಿ. ಡ್ಯೂಟಿ ತಾನೇ? ಒಂದ್ ನಿಮಿಷ ಮೇಡಮ್, ಸ್ವಲ್ಪ ಸೈಡಿಗೆ ಬನ್ನಿ. ಅದೇನು ಅಂದ್ರೆ ನಮ್ ಹುಡುಗರಿಗೆ ನನ್ ಡ್ಯೂಟಿ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್. ರೀ ಮೇಡಮ್, ಬರೀ ಜಾಗಿಂಗ್ ಮಾಡಿ ಬ್ಯೂಟಿ ಮೇಂಟೈನ್ ಮಾಡಿದ್ರೆ ಸಾಲದು. ಇಂಥ ಲೋಫರ್ಗಳಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಸ್ವಲ್ಪ ಕರಾಟೆ ಕುಂಕುನು ಕಲ್ತಿದ್ದೀನಿ. ಕ್ಯಾಪ್ಟನ್ ಭರತ್. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಕವಿ ಅಲ್ಲಮ್ಮ? ಇನ್ನೂ ಮಲಗಿದಾಳೆ ಕಣ. ಇನ್ನೂ ಮಲಗಿದಾಳ? ಏ ಕಪಿ, ಬೇಗ ಎದ್ಬಾರೆ. ಬೆಳಿಗ್ಗೆ ಬೆಳಿಗ್ಗೆ ಅವಳನ್ನ ಕಪಿ ಅಂತ ಕರಿಬೇಡ, ಓಡ್ ಬಂದು ಕಚ್ ಬಿಡ್ತಾಳ. ಅಲ್ಲಮ್ಮ, ಅವಳು ಬೇಗ ಎದ್ಬಿಟ್ಟು ನಿನಗೆ ಹೆಲ್ಪರ್ ಮಾಡಬಾರ್ದ? ಹೇ, ಯಾರಿಗೋ ಹೆಲ್ಪ್, ವಯಸ್ಸಾದವ್ರಿಗೆ ಹೆಲ್ಪ್. ನಿಮ್ಮಮ್ಮಂಗ್ ವಯಸ್ಸು ಆಗಿದೆ, ಇನ್ನು ಈಗ ತಾನೇ ಹಸೆಮಣೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಳ್ಳಕ್ ತಯಾರಾಗಿರೋ ಮದುಮಗಳ ತರ ಮಿರಿ 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 ಮಿಂಚುತ್ತಾ ಇದ್ದಾಳ. ಏ ಸುಮ್ನೆ ರೀ,
ಅಪ್ಪ ಮಗ ಸೇರ್ಕೊಂಡ್ಬಿಟ್ರೆ ಇಂಥ ಡೈಲಾಗ್ ಏನ್ ಕಮ್ಮಿ ಇಲ್ಲ. ಅಂತ ಡೈಲಾಗ್ ಹೊಡೆದಿದ್ದಕ್ಕೆ ನೀನು ನನಗೆ ಸಿಕ್ಕಿದ್ದು ಮತ್ತೆ ದಕ್ಕಿದ್ದು ಅಲ್ವೇನಯ್ಯ. ಸಾಕು ಸುಮ್ನಿರಿ, ಈಗ ನಮ್ ಭರತ್ ಬಂದಿದ್ದಾನೆ, ಅವನ್ಗೆ ಒಂದೊಳ್ಳೆ ಹೆಣ್ಣು ನೋಡಿ ಮದ್ವೆ ಮಾಡ್ಬೇಕು. ನನಗೆ ಯಾಕಮ್ಮ ಮದ್ವೆ? ರೀ ನೀವಾದ್ರೂ ಸ್ವಲ್ಪ ಹೇಳ್ರಿ. ಭರತ್, ಅಮ್ಮ ಹೇಳ್ತಾರೋ ಸರಿಯಾಗಿದೆಯೋ? ಅಪ್ಪ, ನಿಮಗೆ ನನ್ನ ಅಂಬಿಷನ್ಸ್ ಚೆನ್ನಾಗಿ ಗೊತ್ತು. ಐ ಆಮ್ ಜಸ್ಟ್ ಅ ಕ್ಯಾಪ್ಟನ್. ನಾನಿನ್ನು ಬೆಳಿಬೇಕು, ನನ್ನ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಆಫೀಸರ್ ಆಗಬೇಕು, ನನ್ನಿಂದ ನನ್ನ ದೇಶ ಚೆನ್ನಾಗಾಗಬೇಕು. ನನಗೆ ಯಾಕಪ್ಪ ತಲೆನೋವು? ನೋಡು ಮಗನೇ, ಆಯಾ ಸಮಯದಲ್ಲಿ ಆಯಾ ರೀತಿಯ ತಲೆನೋವನ್ನ ಅನುಭವಿಸ್ಬೇಕಣು. ಈಗ್ಲೂ ನಾನು ಅನುಭವಿಸ್ತಾ ಇಲ್ವಾ ಈ ತಲೆನೋವನ್ನ? ಯಾವಾಗ್ಲೂ ಜೋಕು ನಿಮ್ಗೆ. ನೋಡು ಭರತ್, ನಮಗೂ ಆಸೆ ಆಕಾಂಕ್ಷೆಗಳು ಇರಲ್ವೇನೋ. ನಮಗೂ ಮುದ್ದಾದ ಸೊಸೆ ಬರ್ಬೇಕು, ಮೊಮ್ಮಕ್ಕಳು ಬರ್ಬೇಕು, ಅವುಗಳ ಜೊತೆ ನಾವ್ ಆಟ ಆಡ್ಬೇಕು ಅಂತ. ಹೌದು ಭರತ್, ನೀನ್ ಕೂಡ ನಮ್ಮನ್ನೆಲ್ಲ ಬಿಟ್ಟು ಎಷ್ಟೋ ದೂರದಲ್ಲಿರ್ತೀಯ. ನೀನ್ ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದ್ರೆ ನಿನ್ ಕಷ್ಟ ಸುಖ ಹಂಚ್ಕೊಳ್ಳಕ್ ಜೊತೆಲಿ ಒಂದ್ ಜೀವ ಬೇಡವಾ? ಅವಳು ನಿನ್ ಲೈಫ್ ಪಾರ್ಟ್ನರ್ ಆಗಿರ್ತಾಳ್ಕಣೋ. ನನಗೂ ಒಂದ್ ಪಾರ್ಟ್ನರ್ ಸಿಕ್ತಂಗ ಆಗತ್ತೆ ಚಾಕ್ಲೇಟ್ ತಿನ್ನಕ್ಕೆ. ಹೌದೌದು, ಚಾಕ್ಲೇಟ್ ಅಂತೆ ಚಾಕ್ಲೇಟ್. ನಿನಗೊಂದು ಚಾಕ್ಲೇಟ್ ತಿನ್ನೋ ಪಾರ್ಟ್ನರ್, ಅಮ್ಮಗೆ ಮೊಮ್ಮಕ್ಳು ಪಾರ್ಟ್ನರ್, ನನಗೊಂದ್ ಲೈಫ್ ಪಾರ್ಟ್ನರ್. ನೋಡಿ ನೀವ್ ಎಷ್ಟು ಒತ್ತಾಯ ಮಾಡಿದ್ರು, ನಾನ್ ಮಾತ್ರ. ನೀನ್ ಮಾತ್ರ ನಾನ್ ಮಾತ್ರ ಮದ್ವೆ ಆಗ್ತೀನಿ. ವೆರಿ ಗುಡ್, ತುಂಬಾ ಖುಷಿ ಆಯ್ತು ಭರತ್. ನೋಡಪ್ಪ, ಇವತ್ ಹೇಗೂ ಉಗಾದಿ ಹಬ್ಬ, ನೋಡೋ ಬೇಗ ಬೇಗ ಅಡಿಗೆ ಮಾಡ್ಬಿಡು. ದೇವಸ್ಥಾನಕ್ ಹೋಗಿ ಒಳ್ಳೆ ಹುಡುಗಿ ಸಿಕ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಬಿಡೋಣ. ನಡೀರಿ ಅಡಿಗೆಗೆ ಹೆಲ್ಪ್ ಮಾಡೋಣ. ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ನೀವು ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಅಂದಾಗೆ ಇವ್ರು ನಮ್ಮ ತಾಯಿ, ಯಾವಾಗಲೂ ಮನೇಲಿ ಇದೇ ಹಾಡು ಹಾಡ್ತಿರ್ತಾರೆ, ಅದಕ್ಕೆ ನನ್ನ ಮ್ಯೂಸಿಕ್ ಅಲ್ಲಿ ಟಚ್. ಬೈ ದಿ ವೇ, ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಅಪ್ಪ, ಇವ್ರು ಕ್ಯಾಪ್ಟನ್ ಭರತ್. ನೆನ್ನೆ ರೌಡಿಲಿ ರೌಡಿಗಳಿಗೆ ಹೊಡೆದ್ರು ಅಂತ ಹೇಳಿದ್ನಲ್ಲ ಇವ್ರೆ. ನಮಸ್ತೆ ಸರ್, ನೈಸ್ ಟು ಮೀಟ್ ಯು ಸೀನಿಯರ್. ರೌಡಿ ಬಾರಿಸಿದ್ದು ಏನೇನೋ ಹೇಳ್ತಾ ಇದ್ದಾಳೆ, ಇವನೇನು ಹೇಳಲೇ ಇಲ್ಲ. ಸುಮ್ಮನಿರಿ, ನಾನು ಆಮೇಲೆ ಹೇಳ್ತೀನಿ. ಸರ್, ಇವ್ರು ನಮ್ಮ ಡ್ಯಾಡಿ. ಶ್ಯಾಮರಾಯರೇ, ನಿಮ್ಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಹೇಳೇ ಇರಲಿಲ್ಲ. ಅದು ಮೊದಲೇ ನಿಮ್ಮಿಬ್ರಿಗೂ ಪರಿಚಯನ ಅಂತ ಕೇಳ್ತಾ ಇದ್ದೀಯ ತಾನೆ? ಮನೆಗೆ ಹೋದ್ಮೇಲೆ ಕೇಳು, ಹೇಳ್ತಾರೆ ನಾನು ಯಾರು. ಎಲ್ಲಿ ಸ್ವಲ್ಪ ದಾರಿ ಬಿಡಿ. ಓ ಮೈ ಗಾಡ್, ಐ ಥಿಂಕ್ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಓ ಗಾಡ್, ಹೀಸ್ ಬ್ಲೀಡಿಂಗ್ ಹೆವಿಲಿ ಇನ್ ದ ಹೆಡ್. ಇವ್ರೆ ಯಾರಾದ್ರೂ ಹೆಲ್ಪ್ ಮಾಡಿ, ಸ್ವಲ್ಪ ಕಾಲ್ ಕರ್ಕೊಂಡು ಹೋಗೋಣ. ಬನ್ನಿ ಬನ್ನಿ ಅಪ್ಪ, ನನಗೋಸ್ಕರ ವೇಟ್ ಮಾಡಿಬಿಡಿ. ನೀವು ಆಟೋಲಿ ಹೋಗಿ, ನಾನು ಆಮೇಲೆ ಬರ್ತೀನಿ. ಬನ್ನಿ ಬನ್ನಿ ಸರ್. ಇದು ಆಪರೇಷನ್ ಥಿಯೇಟರ್, ಇಲ್ಲಿ ಡಾಕ್ಟರ್ಸ್ ಗೆ ಮಾತ್ರ ಪ್ರವೇಶ. ನೀವು ಡಾಕ್ಟರಾ? ಹೌದು. ಆ ಮಾತಿರ್ಲಿ, ಪೇಷಂಟ್ ತುಂಬಾ ಬ್ಲಡ್ ಹೋಗಿದೆ, ಅರ್ಜೆಂಟ್ ಆಗಿ ಓ ಪಾಸಿಟಿವ್ ಬ್ಲಡ್ ಬೇಕು. ನಮ್ ಬ್ಲಡ್ ಬ್ಯಾಂಕ್ ಅಲ್ಲಿ ಆ ಗ್ರೂಪ್ ಇಲ್ಲ. ನಂದು ಓ ಪಾಸಿಟಿವ್, ಪ್ಲೀಸ್ ಟೇಕ್ ಇಟ್. ಓ, ಬನ್ನಿ ಬನ್ನಿ. ನಿಮಿಷ ರೆಸ್ಟ್ ತಗೊಳ್ಳಿ. ಓಕೆ ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ, ತುಂಬಾ ಲೇಟ್ ಆಯ್ತಲ್ವಾ? ಇಟ್ಸ್ ಓಕೆ, ಡೋಂಟ್ ವರಿ. ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ? ಶ್ಯೂರ್, ಮೈ ಪ್ಲೆಷರ್, ಕಮ್ ಪ್ಲೀಸ್ ಕಮ್.
ಬಾಯ್ 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 ಗುಡ್ ನೈಟ್ ಗುಡ್ ನೈಟ್ ಯಾಕೆ ಬರುತ್ತೆ ಇಷ್ಟು ಲೇಟು ಅಪ್ಪ? ಅದು ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಆಗೋಯ್ತು. ಹಾಂ, ಪೇಷಂಟಿಗೆ ಬ್ಲಡ್ ಬೇಕಾಗಿತ್ತು, ಮೆಡಿಸಿನ್ಸ್ ಬೇರೆ ಸಿಗ್ತಾ ಇರಲಿಲ್ಲ, ಎಲ್ಲ ಮಾಡ್ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ವೆರಿ ಗುಡ್, ಈಗೆಲ್ಲ ಸರಿ ಹೋಯ್ತು ತಾನೆ? ಹ್ಞೂ ಅಪ್ಪ. ಅಮ್ಮನ ನೋಡು ಪಾಪ, ನಿನಗೋಸ್ಕರ ಊಟಕ್ಕೆ ಕಾದು ಕಾದು ನಿದ್ದೆನೆ ಮಾಡಿಬಿಟ್ಳು. ಅವಳ ಚಿಂತೆ ಏನಪ್ಪ ಅಂತಂದರೆ, ಅವನು ಎಲ್ಲಿದ್ದರೂ ಬೇರೆಯವ್ರಿಗೆ ಪ್ರಯೋಜನ, ಅಲ್ಲಿದ್ದರೆ ಮಿಲಿಟ್ರಿ ಕೆಲಸ, ಇಲ್ಲಿದ್ದರೆ ಪಬ್ಲಿಕ್ ಕೆಲಸ. ಹೋ, ಸೈಕಲ್ ತೊಳ್ಕೊಂಡು ಬಾ, ಊಟ ಮಾಡೋಣ. ಏ ಸುಶಿ, ಹೇ ಭರತ್, ಗುಡ್ ಮಾರ್ನಿಂಗ್. ಹೇ, ಹಾಯ್ ಮೇಡಮ್. ಏನಿದು ಮೇಡಮ್ ಮೇಡಮ್ ಅಂತ ಕರಿತಾ ಇದ್ದೀರಾ? ನನ್ನ ಹೆಸರು ಅಂಜಲಿ, ಜಸ್ಟ್ ಕಾಲ್ ಮಿ ಅಂಜಲಿ. ಓಕೆ ಓಕೆ. ಹಾಯ್ ಅಂಜು. ಹಾಂ, ಪರವಾಗಿಲ್ಲ, ನಾನೇನು ಅಂದ್ಕೊಂಡಿದ್ದೆ, ಚೆನ್ನಾಗಿ ಫ್ಲರ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ಭರತ್, ನಿಮ್ಮನ್ನು ಒಂದು ಮಾತು ಕೇಳಬೇಕು. ಕೇಳಿ. ಹುಡುಗಿರು ಕೇಳಕ್ತಾನೆ ಇರೋದು. ಆದ್ಮೇಲೆ ಇರೋ ಹುಡುಗರ ಹಾರ್ಟು ತುಂಬಾ ತುಂಬಾ ಹಾರ್ಡ್ ಆಗಿರುತ್ತಲ್ಲ. ನಮ್ದು ಉಪ್ಪು ಖಾರ ತಿಂದಿರೋ ದೇಹ, ಹಂಗಂತ ಹೇಳ್ಬಿಟ್ಟು ಎಲ್ಲಿ ಕೇಳಿದ್ರು ಹೇಳಕ್ಕಾಗತ್ತಾ? ಟೈಮ್ ಬಂದಾಗ ಆಟೋಮೆಟಿಕ್ ಓಪನ್ ಆಗುತ್ತೆ. ಏನ್ ಓಪನ್ ಆಗುತ್ತೆ? ಹಾರ್ಟ್ ಓಪನ್ ಆಗುತ್ತೆ. ಜಾಗಿಂಗ್ ಮಾಡಿದೀವಲ್ಲ, ಲೆಟ್ಸ್ ಹ್ಯಾವ್ ಎ ನೈಸ್ ಕಪ್ ಆಫ್ ಕಾಫಿ. ಇವಾಗ ಪೇಷಂಟ್ ಕಂಡೀಷನ್ ಹೇಗಿದೆ? ಪೇಷಂಟ್ ತುಂಬಾ ಚೆನ್ನಾಗಿದ್ದಾರೆ, ನಾನು ಅವ್ರನ್ನೇ ನೋಡಕ್ ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ? ಓಕೆ, ನೀವು ರೆಡಿ ಆಗಿ, ನಾನು ಇನ್ನು 10 ನಿಮಿಷದಲ್ಲಿ ನಿಮ್ಮ ಮನೆಗೆ ಬರ್ತೀನಿ. ಓಕೆ. ಹಾಂ, ಓಕೆ. ಶಾಂತಿ ಪಕ್ಷಕ್ಕೆ ಜೈ! ಶಾಂತಿ ಪಕ್ಷಕ್ಕೆ ಜೈ! ಶಾಂತಿ ಪಕ್ಷಕ್ಕೆ ಜೈ! ನಿಮ್ಮ ಓಟ ಯಾರಿಗೆ? ಯಾಕೆ ಇಷ್ಟೊಂದು ಜಾಮ್ ಆಗಿದೆ? ಪೊಲಿಟಿಕಲ್ ಮೀಟಿಂಗ್ ನಡೀತಾ ಇರ್ಬೋದು ಅನ್ಸುತ್ತೆ. ಏನಾಯ್ತು ಮೇಡಮ್? ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಣ್ಣ. ಓಕೆ, ನೀವು ವರಿ ಮಾಡಬೇಡಿ. ಮಹಾಜನಗಳೇ, ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಂತಿ ಪಕ್ಷ ಅಲ್ಲಿ ಆಂಬುಲೆನ್ಸ್ ತಗೊಂಡಿದೆ, ಅದರಲ್ಲಿ ಹಾರ್ಟ್ ಪೇಷಂಟ್ ಇದ್ದಾರೆ. ಹೌದಾ? ದಯವಿಟ್ಟು ಈ ಮೀಟಿಂಗ್ ನ ಕ್ಲಿಯರ್ ಮಾಡಿ. ಆಂಬುಲೆನ್ಸ್ ಅಲ್ಲೇ ಯಾರೋ ಹಾರ್ಟ್ ಪೇಷಂಟ್ ಇದ್ದಾರಂತೆ, ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಂತೆ. ಸ್ವಲ್ಪ ಭಾಷಣ ನಿಲ್ಸಿ ಜಾಗ. ಸುಮ್ಮನಿರಪ್ಪ, ಇದೆಲ್ಲ ವಿರೋಧ ಪಕ್ಷದವ್ರ ಗಿಮಿಕ್ಕು. ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ, ಅಲ್ಲಿ ನೋಡಿದ್ರೆ ಆಂಬುಲೆನ್ಸ್ ಬೇರೆ ನಿಂತಿದೆ. ಏನ್ ಮಾಡೋದು? ಯು ಡೂ ಸಮಥಿಂಗ್. ಐ ಹ್ಯಾವ್ ಟು ಡೂ ಸಮಥಿಂಗ್. ಈ ಗುಂಪನ್ನ ಹೇಗೆ ಡಿಸ್ಪೋಸ್ ಮಾಡಲೇಬೇಕು. ಕಮ್ ವಿತ್ ಮೀ. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ಆದರ್ಶ್ ನಗರ್ ಟ್ರೈ ಜಂಕ್ಷನ್ ಅಲ್ಲಿ ಒಂದು ಪೊಲಿಟಿಕಲ್ ಮೀಟಿಂಗ್ ನಡೀತಾ ಇದೆ, ಅಲ್ಲಿ ಒಂದು ಬಾಂಬ್ ಪ್ಲಾಂಟ್ ಮಾಡಿದ್ದೀನಿ, ಇನ್ 10 ಮಿನಿಟ್ಸ್ ಅಲ್ಲ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಗುಡ್ ಬಾಯ್. ನಮ್ಮ ಪಕ್ಷ ಬಡವರ ಪಕ್ಷ. ಮೆಸೇಜ್ ಬಂದಿದೆ, ಇಲ್ಲಿ ಬಾಂಬ್ ಇಟ್ಟಿದ್ದಾರೆ. ಮೇಡಮ್, ನೀವು ತುಂಬಾ ಥ್ಯಾಂಕ್ಸ್ ಅಣ್ಣ. ಈ ರಾಜಕಾರಣಿಗಳು ಮಾಡದೆ ಇಷ್ಟು ತಮ್ಮ ಸ್ವಾರ್ಥಕ್ಕೋಸ್ಕರ ಟ್ರಾಫಿಕ್ ಜಾಮ್ ಮಾಡಿ ಇವೆಲ್ಲ ಮಾಡ್ತಾರೆ, ಇದರಿಂದ ಪಬ್ಲಿಕ್ ಎಷ್ಟು ತೊಂದರೆ ಆಗತ್ತೆ ಅಂತ ಗೊತ್ತಾಗಲ್ಲ. ಹೊರಡಿ ಮೇಡಮ್, ನಿಮ್ಮ ಗಂಡನಿಗೆ ಏನೂ ಆಗಲ್ಲ. ಆಯ್ತಣ್ಣ, ಗುಡ್, ಹೋಗಿ ಹೋಗಿ ಹೋಗಿ. ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು, ಅದರಲ್ಲಿ ಒಂದು ಹಾರ್ಟ್ ಪೇಷಂಟ್ ಅನ್ನು ಒತ್ತು ಒಯ್ಯುತ್ತಿದ್ದ ಆಂಬುಲೆನ್ಸ್ ಕೂಡ ಇತ್ತು. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಹಾಕಿದ ಉಸಿ ಬಾಂಬ್ ಬೆದರಿಕೆ ಕರೆಯಿಂದ ಪೊಲೀಸರು ಪಕ್ಷದ ಬೆಂಬಲಿಗರನ್ನು ಚದುರಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಆ ಹಾರ್ಟ್ ಪೇಷಂಟ್ನ ಜೀವ ಉಳಿದಿದೆ. ಇದನ್ನು ಗಮನಿಸಿದ ಬಿಬಿಎಂಪಿ ಇನ್ನು ಮುಂದೆ ಯಾರೂ ರಸ್ತೆ ಮಧ್ಯದಲ್ಲಿ ಪ್ರಚಾರ ಭಾಷಣ ಮಾಡಬಾರದೆಂದು ಆಜ್ಞೆ ಹೊರಡಿಸಿದೆ. ಈಗ ಕ್ರೀಡಾ ವಾರ್ತೆಗಳು. ಯಾರೋ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಪ್ಪ, ಅವ್ರು ಯಾರಂತ ಗೊತ್ತಾ? ಹೇಳಿದ್ರೆ ಸರ್ಪ್ರೈಸ್ ಆಗ್ತೀರಾ.
ಅವ್ರು ಯಾರು ಅಂತ ನಿನಗ್ ಗೊತ್ತಾ? ಅಪ್ಪ, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಕ್ಯಾಪ್ಟನ್ ಭರತ್. ನಮ್ ಕ್ಯಾಪ್ಟನ್ ಭರತ್ ಅಂದ್ರೆ? ಹೌದಪ್ಪ, ಸುಮ್ ಸುಮ್ನೆ ಏನೇನೋ ಹೇಳ್ಬೇಡಿ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳ್ಬಾರ್ದೇನಮ್ಮ. ನೋಡಮ್ಮ, ನಿನ್ನ ಸಂತೋಷನೇ ನನ್ನ ಸಂತೋಷ. ಈ ಜೀವನದಲ್ಲಿ ನಿನ್ ಬಿಟ್ರೆ ನನ್ಗಿನ್ಯಾರಿದ್ದಾರೆ ಹೇಳು. ಅಪ್ಪ, ನಾನು ಭರತ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶ್ಯಾಮರಾಯ್ ಬೇರೆ ನನಗೆ ತುಂಬಾ ಪರಿಚಯ ಇರೋರು. ನಾಳೆನೆ ಅವ್ರ ಮನೆಗೆ ಮಾತಾಡೋಕ್ ಬರ್ತೀನಿ ಅಂತ ಹೇಳ್ಬಿಡ್ಲೇನಮ್ಮ. ಹಲೋ, ನಾನು ಡಾಕ್ಟರ್ ಶಂಕರರಾವ್ ಮಾತಾಡ್ತಾ ಇರೋದು. ಹೇಳಿ ಹೇಳಿ ಶಂಕರರಾಯ್ರೆ. ಶ್ಯಾಮರಾಯ್ರೇ, ನಾಳೆ ನಿಮ್ಮನೆಗೆ ಬರ್ತಾ ಇದ್ದೀವಿ. ನಮ್ಮನೆಗ? ಹೌದು, ಬರ್ತಾ ಇದ್ದೀರಾ? ಹೌದು ಹೌದು, ಬನ್ನಿ ಬನ್ನಿ. ಶ್ಯಾಮರಾಯ್ರೇ, ಇಷ್ಟು ದಿನ ನಾವು ಬರೀ ಪರಿಚಯಸ್ಥರಾಗಿದ್ವಿ, ಈಗ ಬೀಗರಾಗಿ ಸಂಬಂಧಿಕರಾಗೋಣ ಅಂತ ನನ್ನ ಆಸೆ. ಇದಕ್ಕೆ ನೀವೇನಂತೀರಾ? ತುಂಬ ತುಂಬ ಸಂತೋಷ ಆಗ್ತಾ ಇದೆ. ಬನ್ನಿ, ನಾಳೆ ಕೂತ್ಕೊಂಡು ಮಾತಾಡೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ ರಾಯ್ರೇ, ಎಂತ ಸರ್ಪ್ರೈಸ್ ಕೊಟ್ಬಿಟ್ರಿ, ಚೆನ್ನಾಗಿದ್ಯಮ್ಮ. ಬನ್ನಿ 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 ಬನ್ನಿ, ಇವತ್ತು ತುಂಬಾ ಸಂತೋಷದ ದಿವಸ. ಏನ್ ಡಾಕ್ಟ್ರೇ, ನನ್ ಮಗನ ಹೃದಯ ತಗೊಂಡಿದ್ದೀರಾ ಇಲ್ಲ ಕೊಟ್ಟಿದ್ದೀರಾ? ಗೊತ್ತಿಲ್ಲ. ನೀನು ಎಲ್ಲ ಡಿಸೈಡ್ ಮಾಡ್ಕೊಂಡು ಈ ಮನೆ ಚಾರ್ಜ್ ತಗೊಳಕ್ ಬಂದಿದ್ಯಾ ಇವತ್ ನೀನು? ಆಯ್ತಾ ಪ್ಯಾಕಿಂಗ್ ಅಲ್ಲ? ಇದು ತಗೊಂಬ ಉಪ್ಪಿನಕಾಯಿ, ಇದು ಮಿಡಿ ಉಪ್ಪಿನಕಾಯಿ, ಇದೇನಿದು? ಇದು ಚಟ್ನಿ ಪುಡಿ, ಇದು ಬೇಸನ್ ಲಡ್ಡು, ಇದೆಲ್ಲ ಅವನಿಗೆ ಇಷ್ಟ ಅಮ್ಮ. ಅವನು ಕೆಲಸದ ಗಲಾಟಿಲಿ ಎಲ್ಲ ಮರ್ತು ಬಿಡ್ತಾನೆ, ಅದಕ್ಕೆ ಸ್ವಲ್ಪ ಅವಾಗ ಅವಾಗ ಎಲ್ಲ ಕೊಡ್ತಾ ಇರ್ಬೋದು. ನಾನು ಇದನ್ನ ಹೇಳ್ತಾ ಇಲ್ಲ, ಇವಳು ಇದನ್ನ ಹೇಳು ಅಂತಂದ್ರೆ. ಸಾಕು, ಕಾರ್ ತೆಗಿರಿ ಹೋಗಿ, ಲೇಟ್ ಆಗ್ತಾ ಇದೆ. ಓ, ಟ್ರೈನ್ ಟೈಮ್ ಆಯ್ತಪ್ಪ, ನಡೀರಿ ಹೋಗೋಣ. ಜೈ ಹಿಂದ್ ಸಾಬ್. ಜೈ ಹಿಂದ್. ಬೆಳಗ್ಗೆ ಬೆಳಗ್ಗೆನೆ ಹೋಗಿ ನೋಡಿ. ಜೈ ಹಿಂದ್ ಸಾಬ್. ಜೈ ಹಿಂದ್. ಆಜ್ ಹಮ್ ಪರೇಡ್ ನೀ ಜಾಯೆಂಗೆ, 10 ಮಿನಿಟ್ ಕೆ ಬಾದ್ ಚಾಯ್ ಕೆ ಸಾಥ್ ಉಠಾವ್. ಜೈ ಹಿಂದ್ ಸಾಬ್. ಜೈ ಹಿಂದ್. ಏನ್ರಿ ಇದು, ಮಕ್ಕಳ ತರ ಆಡ್ತಿದ್ದೀರಾ? ಹೋಗ್ರಿ ಡ್ಯೂಟಿಗೆ. ಇವ ಡ್ಯೂಟಿಗೆ ರಜೆ ಹಾಕಿದ್ದೀನಿ. ಮತ್ತೆ ಮತ್ತೆ ಇವತ್ ಪೂರ್ತಿ ಇಲ್ಲೇ ಡ್ಯೂಟಿ.
ಯಾರಪ್ಪ? ನೀವು ಹೋಗಿ ನೋಡಿ, ನಾ ಸ್ನಾನ ಮಾಡ್ಕೊಂಡು ಟಿಫನ್ ರೆಡಿ ಮಾಡ್ತೀನಿ. ಜೈ ಹಿಂದ್ ಸಾಬ್. ಜೈ ಹಿಂದ್. ಯಹಾಂ ಪೇ ರಖೋ. ಜೈ ಹಿಂದ್ ಸಾಬ್. ಜೈ ಹಿಂದ್. ಅಂಜು, ಚಾಯ್ ರೆಡಿ ಇದೆ. ಬಂದೆ. ಫ್ಯಾಂಟಾಸ್ಟಿಕ್. ನಾನು ಮಾಡಿದ್ವಲ್ಲ ಅದಕ್ಕೆ. ಆಯ್ತಾ ರೀ, ನೀವು ಬೇಗ ಸ್ನಾನ ಮಾಡ್ಕೊಡಿ, ನಾನು ಟಿಫನ್ ರೆಡಿ ಮಾಡ್ಬಿಡ್ತೀನಿ. ಓಕೆ ಅಂಜು, ತಿಂಡಿಗೇನೆ ಅರ್ಜೆಂಟ್ ಇವಾಗ. ಇವತ್ತು ನೋ ಆಫೀಸ್ ಪೂರ್ತಿ ಇಲ್ಲ. ನಿಮ್ಗೆ ಇಷ್ಟವಾದ ಪುದೀನ ರೈಸ್ ಬಾತ್ ಮಾಡಿದ್ದೀನಿ, ನೀವು ಬ್ರೆಡ್ ಆಮ್ಲೆಟ್ ತಿಂತೀರಾ ಅಥವಾ? ಬ್ರೆಡ್ ಆಮ್ಲೆಟ್ ತಿಂದು ತಿಂದು ಬೇಜಾರಾಗ್ಬಿಡಿದೆ ಡಾರ್ಲಿಂಗ್. ಇವತ್ ನೀವು ಮಾಡಿದ್ದು ಪುದೀನ ರೈಸ್ ಬಾತ್ ಇರ್ಲಿ. ನಿಧಾನ ಮಾಡ್ತೀನಿ. ಡೆಲಿಷಿಯಸ್. ನೀನೇ ಮಾಡಿದ್ಯೋ ಅಥವಾ ನಮ್ ಸೇವಾದಾರ ಕಡೆಯಿಂದ ತರಿಸಿದ್ಯೋ? ರೀ, ಏನ್ ಅನ್ಕೊಂಡಿದ್ದೀರಾ ನನ್ನ? ನನ್ಗೇನ್ ಮಾಡಕ್ಕೆ ಬರಲ್ವಾ? ಐ ವಾಸ್ ಜಸ್ಟ್ ಜೋಕಿಂಗ್. ತುಂಬಾ ಚೆನ್ನಾಗಿ ಮಾಡಿದ್ಯ. ನಿಮ್ ಟೇಸ್ಟ್ ಏನು ಅಂತ ನನಗೆ ಗೊತ್ತಿಲ್ವಾ? ಬ್ರೇಕಿಂಗ್ ನ್ಯೂಸ್, ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಕ್ಯಾರಿಂಗ್ 200 ಪ್ಯಾಸೆಂಜರ್ಸ್ ಇಸ್ ಹೈಜಾಕ್ಡ್. ಹೈಜಾಕರ್ಸ್ ಆರ್ ಡಿಮ್ಯಾಂಡಿಂಗ್ 200 ಕ್ರೋರ್ಸ್ ಅಂಡ್ ರಿಲೀಸ್ ಆಫ್ 5 ಟೆರರಿಸ್ಟ್ ಕ್ಯಾಪ್ಚರ್ಡ್ ಬೈ ಆರ್ಮಿ ರೆಡ್ಸ್ ಫ್ರಮ್ ರಾಜಸ್ಥಾನ್. ಈ ಬಡ್ಡಿ ಮಕ್ಕಳನ್ನ ನಾನೇ ಕ್ಯಾಪ್ಚರ್ ಮಾಡಿತ್ತು. ಇಂಥವನ್ನ ಸುಮ್ಮನೆ ಬಿಡಬಾರ್ದು. ಭರತ್ ಕೂಲ್ ಡೌನ್, ಜಸ್ಟ್ ಡೋಂಟ್ ವರಿ, ಇನ್ನೂ ಅಂಥದ್ದೇನೂ ಆಗಿಲ್ಲ. ಮಾರ್ನಿಂಗ್ ಸರ್. ಮಾರ್ನಿಂಗ್ ಭರತ್, ಟೆಲ್ ಮೀ. ಸರ್, ಇಂಡಿಯನ್ ಏರ್ಲೈನ್ಸ್ ಪ್ಲೇನ್ ಹೈಜಾಕ್ ಆಗಿರೋ ವಿಷಯನ ನಾನೀಗ ಟಿವಿ ನ್ಯೂಸಲ್ಲಿ ನೋಡಿದೆ. ಯೆಸ್, ಐ ಆಲ್ಸೋ ಸಾ ಇಟ್. ಸರ್, ನನಗೆ ಒಂದು ಅವಕಾಶ ಕೊಡಿ. ಆ ಪ್ಲೇನ್ನ ಹೈಜಾಕ್ ಮಾಡಿರೋ ಕಂತ್ರಿಗಳೇ ಬಂದು ನಾವು ಮಾಡಿದ ತಪ್ಪಾಯ್ತು ಅಂತ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ ಸರ್. ಸರ್, ಇವತ್ತು ಅವ್ರು ಬೇಡಿ ಡಿಮಾಂಡ್ಸಿಗೆ ನಾವು ತಲೆಬಾಗಿ ಮಸೂದ್ ಅಹಮದ್ನ ನಾವು ರಿಲೀಸ್ ಮಾಡಿಬಿಟ್ರೆ ನಾಳೆ ಅವ್ನು 200 2000 ಜನಗಳ ಬಲಿ ತಗೊಳ್ತಾನೆ ಸರ್. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಟ್ಟುಕೊಡಿ ಸರ್. ಭರತ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್, ಬಟ್ ನಾನು ಏನು ಮಾಡೋಕ್ಕಾಗಲ್ಲ. ಉಗ್ರವಾದಿಗಳನ್ನು ಹಿಡಿಯೋದು ನಮ್ಮ ಕರ್ತವ್ಯನೇ ಹೊರತು ಅವ್ರನ್ನ ರಿಲೀಸ್ ಮಾಡೋದು ಇದು ಗೌರ್ಮೆಂಟ್ಗೆ ಸೇರಿದ ವಿಷಯ. ಗೌರ್ಮೆಂಟ್ ತಗೊಂಡಿರುವಂಥ ಡಿಸಿಷನ್ಗೆ ನಾವು ಬದ್ಧರಾಗಿರ್ಬೇಕು. ದಟ್ಸ್ ಆಲ್. ಸರ್, ನೀವೇ ಥರ ಹೇಳ್ತಾ ಇದ್ದೀರಾ. ಆ ಮಸೂದ್ ಅಹಮದ್ನ ಹಿಡಿಯೋಕ್ಕೆ ನಾವು ಎಷ್ಟು ಕಷ್ಟಪಟ್ಟಿವಿ ಅಂತ ತಮಗೆ ಗೊತ್ತು. ಆ ಸಮಯದಲ್ಲಿ ನಮ್ಮ ಕಣ್ಣು ಮುಂದೆ ನಮ್ಮ ಜವಾನರನ್ನ ಕಳ್ಕೊಂಡ್ವಿ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಪ್ರಾಣನ ಒತ್ತೆ ಇಟ್ಟು ಆ ಮಸೂದ್ ಅಹಮದ್ನ ಹಿಡ್ಕೊಂಡು ತಂದುಕೊಟ್ರೆ ನಮ್ಮ ಶ್ರಮಕ್ಕೆ ಸ್ವಲ್ಪ ಬೆಲೆನೇ ಇಲ್ವಾ ಸರ್? ವಿ ಹ್ಯಾವ್ ಟು ರಿಸ್ಪೆಕ್ಟ್ ಅಂಡ್ ಎಕ್ಸೆಪ್ಟ್ ದಿ ಗವರ್ಮೆಂಟ್ ಡಿಸಿಷನ್. ಐ ಜಸ್ಟ್ ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಸರ್. ಓಕೆ. ವಿಮಾನ ಹೈಜಾಕ್ ಆಗಿರೋದ್ರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯ ಏನು? ಸರ್, ಈಗ ತಾನೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅವರು ಡಿಮ್ಯಾಂಡ್ಗೆ ನಾವು ಒಪ್ಕೊಳ್ಳದೇ ಇದ್ರೆ ಅದರಲ್ಲಿ ಒಬ್ರು ಸತ್ರು ಕೂಡ ನಮ್ಮ ಪಾರ್ಟಿ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ನಮ್ಮ ಸರ್ಕಾರ ಬಿದ್ದೋಗೋ ಚಾನ್ಸಸ್ಸು ಇದೆ. ಅದು ಅಲ್ಲದೆ ನಮ್ಮ ಅಪೋಸಿಷನ್ ಲೀಡರ್ ಮಗಳು ಕೂಡ ವಿಮಾನದಲ್ಲಿದ್ದಾಳೆ. ಆದ್ರಿಂದ ನಾವು ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ಸರ್. ಹಾಗೆ ಮಾಡಿ, ಅವ್ರ ಡಿಮ್ಯಾಂಡ್ಸ್ ನಾವು ಒಪ್ಕೋತೀವಿ ಅಂತ ತಿಳಿಸ್ಬಿಡಿ. ಭರತ್, ಯಾಕಿಷ್ಟು ಟೆನ್ಷನ್ ತಗೊಳ್ತಿದ್ದೀರಾ? ಯಾಕಿಷ್ಟು ಕುಡಿತಾ ಇದ್ದೀರಾ? ಟಿವಿ ನೋಡ್ದ್ಯಾ? ನಾವು ಬಾರ್ಡ್ರಲ್ಲಿದ್ದು ಇಷ್ಟು ಕಷ್ಟಪಟ್ಟು ನಮ್ಮ ಪ್ರಾಣನ ಪಣಕ್ಕಿಟ್ಟು ಆ ಮಸೂದ್ ಅಹಮದ್ನ ಹಿಡಿದು ತಂದ್ಕೊಟ್ರೆ ನಮ್ಮ ರಾಜಕಾರಣಿಗಳು ಎಲ್ಲಿ ತಮ್ಮ ಕುರ್ಚಿ ಅಳ್ಳಾಡ್ಬಿಡತ್ತಲ್ಲ ಅಂತ ಒಂದು ಭಯಕ್ಕೆ ಹಣ ಕೊಟ್ಬಿಟ್ಟು ಅವನ್ನ ರಿಲೀಸ್ ಮಾಡಿದ್ದಾರೆ. ನನ್ನ ಆರ್ಮಿಯಲ್ಲಿ ಇದ್ಬಿಟ್ಟು ಟೆರರಿಸ್ಟ್ಗಳನ್ನ ಕೊಲ್ಲಕ್ಕಾಗ್ತಿಲ್ಲಲ್ಲ, ಅದು ನನ್ನ ಪ್ರಾಬ್ಲಮ್ಮು.
ಭಾರತ್, ನೀವೊಬ್ರೆ ಏನ್ ಮಾಡೋಕ್ಕಾಗುತ್ತೆ? ಇದನ್ ಸರ್ಕಾರ ಕೂಡ ನೋಡ್ಬೇಕಲ್ವಾ? ಇಟ್ಸ್ ಎ ಡೆಮೋಕ್ರೆಟಿಕ್ ಕಂಟ್ರಿಯಾ? ಡೆಮೋಕ್ರಸಿ ಡೆಮೋಕ್ರಸಿ ಡೆಮೋಕ್ರಸಿ, ಇದೆಂತ ಡೆಮೋಕ್ರಸಿ? ಪ್ಲೀಸ್ ಅಷ್ಟೊಂದು ಕುಡಿಬೇಡಿ. ರಿಲ್ಯಾಕ್ಸ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಯು ಜಸ್ಟ್ ರಿಲ್ಯಾಕ್ಸ್ ಪ್ಲೀಸ್. ಕಾಫಿ ಏನಾದರೂ ತಗೋತೀರಾ? ನೋ ಥ್ಯಾಂಕ್ ಯು ಆಫೀಸರ್. ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ರೋಮಾಂಚನ ಆಗ್ತಾ ಇದೆ. ಹೌದು, ಸತ್ತೋಗಿದ್ದು ನೀವು ಮತ್ತೆ ಹೇಗೆ ಬದುಕು ಬಂದ್ರಿ? ಇದಕ್ಕೆಲ್ಲ ನಿಮ್ಮ ಹೆಂಡತಿ ಹೇಗೆ ರಿಯಾಕ್ಟ್ ಮಾಡಿದ್ರು? ನಾನು ಮತ್ತೆ ಬದುಕು ಬಂದಿದ್ದು ನಿಜ. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತವಳೆ ನನ್ನ ಹೆಂಡತಿ ಡಾಕ್ಟರ್ ಅಂಜಲಿ. ನಮ್ಮ ದೇಶದೊಳಗೆ ಉಗ್ರವಾದಿಗಳು ನುಸುಳಿ ಬರುತ್ತಿರುವ ಸೀಕ್ರೆಟ್ ಇನ್ಫಾರ್ಮೇಶನ್ ನಮಗೆ ಬಂತು. ಅವತ್ತು ನಾನು ನನ್ನ ಟೀಮ್ ಜೊತೆಗೆ ಬಾರ್ಡರ್ನಲ್ಲಿ ಪೆಟ್ರೋಲಿಂಗ್ ಹೋದಾಗ ಕಾಫಿರ್ ಕೋ ಗೋಲಿ ಮಾರ್ದು. ಬಾಲ್ ಬಚ್ಚೆ ವಾಲಾ ಆದ್ಮಿ, ಕಿಸ್ ಗ್ರೂಪ್ ಕೋ ತುಮ್ ಶಾಮಿಲ್ ಕರ್ತೆ ಹೋ? ಲಷ್ಕರ್ ಎ ತೋಬಾ ಕಾ ಕಹಾ ಜಾ
बता रहे थे तुम, क्या है तुम लोग का प्लान? बम ब्लास्ट करने के लिए बैंगलोर जा रहा था। बैंगलोर जा रहे थे? क्या करना है बैंगलोर में? कौन तुम्हें इस तरह से दे रहा है बताओ? ब्लास्ट करने का। तो तुम्हारे पास क्या है? तुम्हारे जेब में क्या है? निकलो। दे रहा है, दे रहा है। क्या है? पेन ड्राइव है, इसके अंदर सब कुछ है। साले तेरी तो हो तुम्हें हम ऐसे ही छोड़ने से तुम हमारे देश की सर्वनाश कर दोगे। नहीं, नहीं, तुम्हें हम मारेंगे। ತಗೊಂಡು ಕಂಪ್ಯೂಟರ್ ಹಾಕು. ನೋಡಿ ವಿಧಾನಸೌಧ, ಇಸ್ಕಾನ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಯುಟಿಲಿಟಿ ಬಿಲ್ಡಿಂಗ್, ಫೋರಂ, ಇದೆಲ್ಲ ಟಾರ್ಗೆಟ್ ರೀ. ಅದಕ್ಕೆ ಅಂಜು ನಾನು ಈ ಸಹಾಯ ಕೇಳ್ತಾ ಇರೋದು. ಇದಕ್ಕೆ ನಾನೇನ್ ರೀ ಮಾಡೋಕ್ಕಾಗುತ್ತೆ? ಮೊದಲು ಇದನ್ನ ತಗೊಂಡಿಗೆ ಕರ್ನಲ್ ಸಾಹೇಬ್ರಿಗೆ ತೋರಿಸೋಣ, ಅವರೇನಾದರೂ ಆಕ್ಷನ್ ತಗೊಳ್ತಾರೆ. ನೋ ನೋ ಅಂಜು, ನಾನು ಮತ್ತೆ ಆ ತಪ್ಪನ್ನ ರಿಪೀಟ್ ಮಾಡಲ್ಲ. ಮೊದಲು ಇದೇ ರೀತಿ ಎಷ್ಟು ಕಷ್ಟಪಟ್ಟು ಆ ಟ್ರೇಸ್ಗಳನ್ನ ಹಿಡಿದ್ಕೊಟ್ವಿ, ಆಗ ಏನು ಮಾಡಿದ್ರು? ಪ್ಲೇನ್ ಹಜೇಕ್ ಆಯಿತು, ಅದಾಯಿತು, ಇದಾಯಿತು ಅಂತ ಅವನ್ನ ರಿಲೀಸ್ ಮಾಡಿಬಿಟ್ರು. ನೋ, ಮತ್ತೆ ಈ ತಪ್ಪನ್ನ ರಿಪೀಟ್ ಮಾಡಬಾರ್ದು. ಅಂದರೆ ನಿಮ್ಮ ಮಾತಿನ ಅರ್ಥ? ಈ ಆಪರೇಷನ್ನ ನಾನೇ ಮಾಡ್ತೀನಿ. ಭರತ್, ಅಂಜು, ಅದಕ್ಕೆ ನೀ ನನಗೆ ಸಹಾಯ ಮಾಡಬೇಕು. ಸಹಾಯನ? ಏನ್ ಮಾಡ್ಬೇಕು? ಹೇಗಿದ್ರು ನಾನು ಆರ್ಮಿ ದೃಷ್ಟಿಯಲ್ಲಿ ಆಕ್ಷನ್ ಅಲ್ಲಿ ಸತ್ತೋಗಿದ್ದೀನಿ. ಅದಕ್ಕೆ ನೀನ್ ನನಗೆ ನಿನ್ ತಾಳಿ ತೆಗೆದು ಈ ಸಮಾಜದಲ್ಲಿ ವಿಧ್ವೆಯಾಗಿರ್ಬೇಕು. ಅಂಜು ಪ್ಲೀಸ್, ನೀನ್ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧ್ಯ. ಏನು ನಿಮ್ಮ ಮಾತಿನ ಅರ್ಥ? ನಮ್ಮ ಹಿಂದೆ ಸಂಸ್ಕೃತಿನಲ್ಲಿ ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿದ ಗಂಡನ ದೇವರು ಅಂತ ಪೂಜೆ ಮಾಡ್ತಾರೆ. ಆದ್ರೆ ನೀವು ಗಂಡ ಬದುಕಿರುವಾಗಲೇ ವಿಧಿ ಆಗುತ್ತೆ ಹೇಳ್ತಾ ಇದ್ದೀರಲ್ಲ, ಏನ್ ಹೇಳಿ ನಿಮ್ ಬುದ್ಧಿಗೆ? ಅಂಜು ಪ್ಲೀಸ್, ನೀನು ಕೂಡ ಒಂದು ಜೀವ ಉಳಿಸೋ ಡಾಕ್ಟರ್ ಅನ್ನೋದನ್ನ ಮರಿಬೇಡ. ಅಂಥದ್ರಲ್ಲಿ ನಾನು ಸಾವಿರಾರು ಜನಗಳ ಜೀವ ಉಳಿಸ್ತಾ ಇದ್ದೀನಿ. ಇದು ನಮ್ಮ ಕನ್ನಡ ನಾಡಿಗೆ ಮಾಡ್ತಿರೋಂತ ಒಂದು ಚಿಕ್ಕ ಸೇವೆ. ಅಂಜು ಪ್ಲೀಸ್ ಅರ್ಥ ಮಾಡ್ಕೊ. ಇರಿ, ನನಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ನಮ್ಮ ಅತ್ತೆ ಮಾವ ಸಮಾಜಕ್ಕೆ ನಾನು ಹೇಗ್ರಿ ಮುಖ ತೋರಿಸ್ಲಿ? ಅಂಜು ಪ್ಲೀಸ್, ಈ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಬೇಡ ಪ್ಲೀಸ್ ಅಂಜು. ಸರಿ, ಹಾಗಾದ್ರೆ ಅಗ್ನಿ ಸಾಕ್ಷ್ಯ ಕಟ್ಟಿದ ತಾಳಿನ ನೀವೇ ಕಿತ್ತಾಕಿ.
ಮೋಸ್ಟ್ ಅನ್ಫಾರ್ಚುನೇಟ್ ನ್ಯೂಸ್. ನಿನ್ನೆ ಪೆಟ್ರೋಲಿಂಗ್ ಹೋಗಿದ್ದ ಕ್ಯಾಪ್ಟನ್ ಭರತ್ ಹಾಗೂ 6 ಜನ ಸಹಚರರು ಮತ್ತು 8 ಜನ ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿಯಾಗಿ ಕ್ಯಾಪ್ಟನ್ ಭರತ್ ಹಾಗೂ 6 ಜನ ಸಹಚರರು ಸಾವನ್ನಪ್ಪಿದ್ದಾರೆ. ಅವರ ದೇಹಗಳು ಗುರುತಿಸಲಾಗದಷ್ಟು ಭಯಾನಕವಾಗಿವೆ. ಇಂಡಿಯನ್ ಆರ್ಮಿ ಗೌರವಪೂರ್ವಕವಾಗಿ ಅವರ ಅಂತ್ಯಕ್ರಿಯೆಯನ್ನು ಮಾಡಿಕೊಡಲಾಗುವುದು. ಥ್ಯಾಂಕ್ ಯು ಜೆಂಟಲ್ಮನ್. ಥ್ಯಾಂಕ್ ಯು ಸರ್. ನಮ್ಮ ಆಪರೇಷನ್ಗೆ ನೆರವಾಗಿದ್ದೆ ಆ ಪೆನ್ ಡ್ರೈವಲ್ ಒಂದು ಇಮೇಲ್ ಐ ಡಿ ಇತ್ತು. ಅದಕ್ಕೆ ಎಲ್ಲ ಸೀಕ್ರೆಟ್ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಅದನ್ನೆಲ್ಲ ನನಗೆ ಪಾಸ್ ಮಾಡ್ತಾ ಇದ್ದವಳೆ ನನ್ನ ಹೆಂಡತಿ ಡಾಕ್ಟರ್ ಅಂಜಲಿ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಆನ್ ಯುವರ್ ವೈಫ್ ಸರ್. ನಿಮ್ಮಂಥವರು ನಮ್ಮ ಆರ್ಮಿಯಲ್ಲಿ ಇರೋದ್ರಿಂದನೇ ನಮ್ಮ ದೇಶದಲ್ಲಿರೋ ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರೋದು. ನೋಡಿ ಮಿಸ್ಟರ್ ಭರತ್, ಒಂದು ಕ್ಯಾಂಡ್ಲು ಬೆಳಕು ಕೊಡ್ತಾ ಕೊಡ್ತಾ ಅದು ತನಗೆ ತಾನೇ ಕರಗೋಗುತ್ತೆ. ಅದೇ ರೀತಿ ನಮ್ಮ ಇಂಡಿಯನ್ ಆರ್ಮಿ ತಮ್ಮ ಪ್ರಾಣ ಮುಡುಪಾಗಿಟ್ಟು ನಮ್ಮ ದೇಶಕ್ಕೆ ಬೆಳಕಾಗ್ತಾ ಹೋಗ್ತಾರೆ. ರಿಯಲಿ ದೇ ಆರ್ ಗ್ರೇಟ್ ಅಂಡ್ ಯು ಆರ್ ಟೂ ಗ್ರೇಟ್. ಥ್ಯಾಂಕ್ ಯು ಆಫೀಸರ್. ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್. ಮಿಸ್ಸಸ್ ಪ್ರಾಸಿಕ್ಯೂಟರ್, ವಾಟ್ ಈಸ್ ಯುವರ್ ಸಬ್ಮಿಷನ್? ಕ್ಯಾಪ್ಟನ್ ಭರತ್ ಒಬ್ಬ ಆರ್ಮಿ ಆಫೀಸರ್ ಆಗಿ ಕಾನೂನನ್ನ ತಮ್ಮ ಕೈಗೆ ತಗೊಂಡಿದ್ದಾರೆ. ಅವ್ರು ಮಾಡಿರೋ ಕೆಲಸ ಒಳ್ಳೇದೇ ಆದ್ರೂ ಅವರು ಕಾನೂನನ್ನ ಕೈಗೆ ತಗೊಂಡಿರೋದು ತಪ್ಪು. Hence, I humbly request the Honorable Court to impose appropriate punishment on Captain Bharat. That's all, Your Honor. Mr. Bharat, ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಯಾರಾದರೂ ಲಾಯರ್ ಇದ್ದಾರಾ? ಯುವರ್ ಆನರ್, ನನ್ನ ಕೇಸ್ನ ನಾನೇ ವಾದ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನಾನೊಬ್ಬ ರೆಸ್ಪಾನ್ಸಿಬಲ್ ಆರ್ಮಿ ಆಫೀಸರ್. ನನ್ನ ಮೊದಲನೇ ಕರ್ತವ್ಯ ನನ್ನ ದೇಶ ರಕ್ಷಣೆ. ನನಗೆ ಈ ಶೌರ್ಯ ಚಕ್ರ ಸಿಕ್ಕಿರೋದು ಉಗ್ರವಾದಿಗಳ ಚಟುವಟಿಕೆಯಲ್ಲಿ ತೊಡಗಿದ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥನಾದ ಅಹಮದ್ ಮಸೂದ್ನ ಹಿಡಿದಿದ್ದಕ್ಕೆ. ಆದರೆ ನಮ್ಮ ಗೌರ್ಮೆಂಟ್ ಏನ್ ಮಾಡ್ತು? ಹೈಜಾಕ್ ಆದ ಪ್ಲೇನಲ್ಲಿದ್ದ 200 ಜನರನ್ನ ಉಳಿಸೋಕ್ಕೆ 200 ಕೋಟಿ ರೂಪಾಯಿ ಜೊತೆಗೆ ಆ ಅಹಮದ್ ಮಸೂದ್ನ ರಿಲೀಸ್ ಮಾಡಿಬಿಟ್ರು. ನನ್ನ ಕೈಯಿಂದ ಏನ್ ಮಾಡೋಕ್ಕೂ ಆಗ್ಲಿಲ್ಲ. ಅದೇ ಅಹಮದ್ ಮಸೂದ್ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ 200 ಅಮೆರಿಕ ಜನನ ಕೊಂದಾಗ್ದ. ಆ ಅಹಮದ್ ಮಸೂದ್ನ ನಾನ್ ಕೊಂದೆ. ಅವತ್ತಿಗೆ ನನಗೆ ಶೌರ್ಯ ಚಕ್ರ ಸಿಕ್ಕಿರೋದು ಸಾರ್ಥಕ ಅನ್ನಿಸ್ತು. ಯಾವಾಗ ಉಗ್ರಗಾಮಿಗಳು ಬೆಂಗಳೂರು ನಗರದ ಮೇಲೆ ಸರಣಿ ಬಾಂಬ್ ಬ್ಲಾಸ್ಟ್ ಮಾಡೋ ಪ್ಲಾನ್ ನನ್ನ ಕೈಗೆ ಸಿಕ್ತೋ ನಾನು ತಕ್ಷಣ ಅಲರ್ಟ್ ಆದೆ. ಯುವರ್ ಆನರ್, ಎಲ್ಲರ ಹಾಗೆ ನಾನು ಮೆಡಲು ಪ್ರಮೋಷನ್ ತಗೊಂಡು ಸುಮ್ಮನೆ ಇದ್ಬಿಟ್ಟಿದ್ರೆ ಸರಣಿ ಬಾಂಬ್ ದಾಳಿಗೆ 1000+ ಜನ ಸಾಯ್ತಾ ಇದ್ರು. ಉಗ್ರಗಾಮಿಗಳ ದಾಳಿಗೆ ನಮ್ಮ ಬೆಂಗಳೂರು ನಗರ ತತ್ತರಿಸೋಗ್ತಾ ಇತ್ತು. ಬಾಂಬೆ ತಾಜ್ ಹೋಟೆಲ್ ಮೇಲೆ ನಡೆದ ದಾಳಿ ನಮ್ಮ ಕಣ್ಮುಂದೆ ಇನ್ನೂ ಹಂಗೆ ಇದೆ. ಯಾರ ಕೈಯಿಂದ ಏನೂ ಮಾಡೋಕ್ಕಾಗಲಿಲ್ಲ. ಇಂಥ ಹೇ ಕೃತ್ಯಗಳನ್ನು ಮಾಡಕ್ ಬಂದ ಆ ಉಗ್ರಗಾಮಿಗಳಿಂದ ನನ್ನ ದೇಶನ ನನ್ನ ಬೆಂಗಳೂರು ನಗರನ ರಕ್ಷಿಸಿದ್ದು ತಪ್ಪ. ತಾಲಿಬಾನಲ್ಲಿ ಟ್ರೈನಿಂಗ್ ತಗೊಂಡು ನಮ್ಮ ದೇಶ ಒಳಗಡೆ ನುಗ್ಗಿ ನಮ್ಮ ಇಂಟೆಲಿಜೆನ್ಸ್ ಕೈಗೂ ಸಿಗದೆ ಬೆಂಗಳೂರು ನಗರದ ಇಸ್ಕಾನ್ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಎಲ್ಲಾದ್ರ ಮೇಲೆ ದಾಳಿ ಮಾಡೋಕ್ ಪ್ಲಾನ್ ಹಾಕಿದ ಆ ಶೇರ್ ಖಾನ್ನ ಕೊಂದಿತ್ತಪ್ಪ. ಇವರೆಲ್ಲರ ಹಿಂದೆ ಇದ್ದು ಇವ್ರಿಗೆ ರಕ್ಷಣೆ ಕೊಡ್ತಿರೋ ಅಂತ MP ಚಾನ್ ಬಾಷಾನ ಕೊಂದಿತ್ತಪ್ಪ. ನೋ ಯುವರ್ ಆನರ್, ನೋ. ಮಹಾಭಾರತದಲ್ಲಿ ಶಿಶುಪಾಲ್ನ ವಧೆ ಮಾಡಬೇಕಾದ್ರೆ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಹಿಡಿಲೇಬೇಕಾಯ್ತು. ಅದೇ ಥರ ನಾನು ನನ್ನ ಬೆಂಗಳೂರು ನಗರನ್ನ ನನ್ನ ದೇಶನ ರಕ್ಷಣೆ ಮಾಡೋಕ್ಕೆ ಒನ್ ಮ್ಯಾನ್ ಆರ್ಮಿಯಾಗಿ ಹೋರಾಡಲೇಬೇಕಾಯ್ತು. ದಟ್ಸ್ ಆಲ್ ಯುವರ್ ಆನರ್. ತಮ್ಮ ದೃಷ್ಟಿಯಲ್ಲಿ ನನ್ನ ಮಾಡಿದ ಕಾರ್ಯಗಳು ತಪ್ಪು ಅನಿಸಿದರೆ ನೀವು ಏನು ಶಿಕ್ಷೆ ಬೇಕಾದರೂ ಕೊಡ್ಬೋದು. ಮಿಸ್ಟರ್ CBI ಆಫೀಸರ್, ನೀವೇನಾದರೂ ಹೇಳೋದಿದೆಯಾ? ಕ್ಯಾಪ್ಟನ್ ಭರತ್ ಮಾಡಿದ ಪ್ರತಿಯೊಂದು ಕಾರ್ಯದಲ್ಲಿ ನನಗೆ ಅಭಿಮಾನ ಗೌರವ ಹೆಮ್ಮೆ ಇದೆ. ಇಂಥವ್ರಿಗೂ ನಮ್ಮ ಕಾನೂನಲ್ಲಿ ಶಿಕ್ಷೆ ಇದೆ ಅನ್ನೋದಾದರೆ ನಾನು ಕೂಡ ಈ ಸಿಸ್ಟಮ್ನ ವಿರೋಧ ಮಾಡ್ತಾ ಇದ್ದೀನಿ. ಇಂಥ ಸಿಸ್ಟಮ್ನಲ್ಲಿ ನಾನು ಭಾಗಿಯಾಗೋದಕ್ಕೆ ಇಷ್ಟಪಡೋದಿಲ್ಲ. ಇದಕ್ಕೆ ಪ್ರತಿಭಟಿಸಿ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಐ ಟೆಂಡರ್ ಮೈ ರೆಸಿಗ್ನೇಷನ್ ಟು ಮೈ ಜಾಬ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಇಂಥ ಒಬ್ಬ ಯೋಧನನ್ನ ನಾನೆಲ್ಲೂ ಮೊದಲು ನೋಡಿಲ್ಲ. ತನ್ನ ಪ್ರಾಣನ ಒತ್ತೆ ಇಟ್ಟು ಟೆರರಿಸ್ಟ್ಗಳನ್ನು ಬಗ್ಗುಬಿಡಿದ ಮಹಾವೀರ. ಇವರಿಗೆ ಯಾವುದೇ ರೀತಿ ಶಿಕ್ಷೆ ಆಗಬಾರ್ದು ಯುವರ್ ಆನರ್. ಇವರನ್ನ ಗೌರವದಿಂದ ಬಿಡುಗಡೆ ಮಾಡಬೇಕು ಅಂತ ನಾನು ನನ್ನ ಪರವಾಗಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ.
ಜೈ ಹಿಂದ್. ಕ್ಯಾಪ್ಟನ್ ಭರತ್, ನನ್ನ ರೆಜಿಮೆಂಟ್ನಲ್ಲಿ ವರ್ಕ್ ಮಾಡ್ತಿರುವಂಥ ಒಬ್ಬ ಬ್ರೇವ್ ಆರ್ಮಿ ಆಫೀಸರ್. ಒಬ್ಬ ಆರ್ಮಿ ಆಫೀಸರ್ ಮುಖ್ಯ ಕರ್ತವ್ಯ ಅಂದರೆ ಅವನು ಯೂನಿಫಾರ್ಮಲ್ಲಿ ಇರಲಿ ಇರದೇ ಇರಲಿ, ಉಗ್ರವಾದಿಗಳ ನಾಶ, ದೇಶ ರಕ್ಷಣೆ. ನನ್ನ ದೃಷ್ಟಿಯಲ್ಲಿ ನಮ್ಮ ಕ್ಯಾಪ್ಟನ್ ಭರತ್ ಮಾಡಿರುವಂಥ ಕಾರ್ಯ ಧೈರ್ಯ ಹಾಗೂ ಸಾಹಸದಿಂದ ಕೂಡಿದ್ದು ಮತ್ತು ಒಳ್ಳೆಯ ಉದ್ದೇಶದಿಂದ ಕೂಡಿದ್ದು. ದಟ್ಸ್ ಆಲ್ ಯುವರ್ ಆನರ್. ಥ್ಯಾಂಕ್ ಯು ಸ್ವಾಮಿ. ಭರತ್ ನನ್ನ ಒಬ್ಬನೇ ಮಗ ಸ್ವಾಮಿ. ನನ್ನ ಮಗ ಲಂಚಕೋರ ಅಲ್ಲ, ನನ್ನ ಮಗ ದರೋಡೆಕೋರ ಅಲ್ಲ, ನನ್ನ ಮಗ ಕೊಲೆಗಾರ ಅಲ್ಲ. ಅವನು ಪರವಾಗಿ ಮಾತಾಡಿದವ್ರು ಯಾರು ಅವನ ವಿರುದ್ಧವಾಗಿ ಶಿಕ್ಷೆ ಕೊಡಿ ಅಂತ ಹೇಳಿಲ್ಲ. ಅದು ತಮಗೆ ಗೊತ್ತೇ ಇದೆ. ಯಾವ ತಂದೆ ತಾಯಿನೂ ಮಗನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಸ್ವಾಮಿ. ತೀರ್ಪು ತಮ್ಮ ಕೈಲೇ ಇದೆ. ನಮಸ್ಕಾರ ಯುವರ್ ಆನರ್. ಒಬ್ಬ ಗಂಡ ಇಲ್ಲದ ಹಿಂದೂ ಸ್ತ್ರೀಯನ್ನ ಈ ಸಮಾಜ ಹೇಗ್ ನೋಡುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರನೇ ಈ ಕುಂಕುಮದ ಬಟ್ಲು ನನ್ನ ಕೈಲಿದೆ. ಯಾಕೆ ಅಂದ್ರೆ ಈ ವೇಷ ತಾತ್ಕಾಲಿಕನೋ ಅಥವಾ ಶಾಶ್ವತನೋ ಅಂತ ಅದು ನೀವು ಕೊಡೋ ತೀರ್ಪಿನ ಮೇಲಿದೆ. The court is urgent to Monday. ಜೈ ಹಿಂದ್ ಅವ್ರ ಮೇಲೆ ಕಾನೂನು ಶಿಕ್ಷೆ ವಿಧಿಸಿದ್ರೆ ಇದ್ರ ಬಗ್ಗೆ ಪಬ್ಲಿಕ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್, ಜೈ ಹಿಂದ್ ಅವ್ರ ಮೇಲೆ ಕಾನೂನು ಶಿಕ್ಷೆ ವಿಧಿಸಿದ್ರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಜೈ ಹಿಂದ್ ಅವರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರದು. ಅವ್ರ ಪರ ಹೋರಾಟ ಮಾಡಕ್ಕೆ ನಾವು ತಯಾರಾಗಿದ್ದೀವಿ. ಅವ್ರಿಗೆ ಶಿಕ್ಷೆ ಆಗೋದಕ್ಕೆ ನಮ್ಮ ಆಟೋ ಯೂನಿಯನ್ ಇಂದ ಬಿಡೋದಿಲ್ಲ. ಅದಕ್ಕೋಸ್ಕರ ನಾವ್ ಯಾವ ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ. ಅವ್ರಿಗೆ ನಾವು ಪ್ರಾಣ ಕೊಡೋದಕ್ಕೂ ಸಿದ್ಧ. ಜೈ ಹಿಂದ್ ಕೋ ಸಜಾ ಮತ್ ದೋ, ದೇಶ ಪ್ರೇಮಿ ಹೇ, ಪ್ಲೀಸ್ ಜೈ ಹಿಂದ್ ಕೋ ಸಜಾ ಮತ್ ದೋ. ಸರ್, ವಾಟ್ಸ್ ಯುವರ್ ಒಪಿನಿಯನ್ ಸರ್? ಜೈ ಹಿಂದ್ ಹ್ಯಾಸ್ ಸೇವ್ಡ್ ಅವರ್ ಕಂಟ್ರಿ, ಪ್ಲೀಸ್ ಡೋಂಟ್ ಪನಿಶ್ ಹಿಮ್. ನೀವೇನ್ ಹೇಳ್ತೀರಮ್ಮ? ಸರ್ಕಾರಕ್ಕೆ ಒಳ್ಳೇದಾಗಕ್ಕಿಲ್ಲ, ಶಿಕ್ಷೆ ಆಗಬಾರ್ದು. ನಾವು ಸುಮ್ಕೆ ಬಿಡಕ್ಕಿಲ್ಲ. ಜೈ ಹಿಂದ್ ಗೆ ಶಿಕ್ಷೆ ಆಗಬಾರ್ದು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ನೋಡಿದ್ರಲ್ಲ ವೀಕ್ಷಕರೇ, ಜೈ ಹಿಂದ್ ಅವ್ರನ್ನ ಅರೆಸ್ಟ್ ಮಾಡಿರೋದಕ್ಕಾಗಿ ನಮ್ ಜನ ಪ್ರಾಣ ಕೊಡ್ತೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಇದನ್ನ ಗಮನಕ್ಕೆ ತಗೊಂಡು ಜೈ ಹಿಂದ್ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಅಂತ ನಮ್ಮ ಎಲ್ರ ಜನರ ಪರವಾಗಿ ಹಾಗೂ ನಮ್ಮ ಚಾನೆಲ್ ಪರವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ ಯುವರ್ ಆನರ್. ಕ್ಯಾಪ್ಟನ್ ಭರತ್, ನಿಮಗೆ ಇನ್ನೇನಾದರೂ ಹೇಳೋದು ಇದೆಯಾ? ಎಸ್ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನಾನು ಯಾವ ಅಮಾಯಕರ ಕೊಲೆ ಮಾಡಿಲ್ಲ. ನಾನು ನಾಶ ಮಾಡಿದ್ದು ಕೇವಲ ಉಗ್ರಗಾಮಿಗಳನ್ನ. ನಮ್ಮ ಗಡಿಯೊಳಗೆ ನುಗ್ಗಿ ನಮ್ಮ ಇಂಟೆಲಿಜೆನ್ಸ್ ಕೈಗೂ ಸಿಗದೆ ನಮ್ಮ ದೇಶದನ್ನ ತಿಂದು ನಮ್ಮ ದೇಶಕ್ಕೆ ಎರಡು ಬಗೆತಿರುವಂಥ ದೇಶದ್ರೋಹಿಗಳನ್ನ. ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮಗೆ ಬೇರೆ ಏನಾದರೂ ಹೇಳೋದು ಇದೆಯಾ? ಎಸ್ ಯುವರ್ ಆನರ್. ಒಬ್ಬ ವ್ಯಕ್ತಿಯನ್ನ ದೇಶದ್ರೋಹಿ ಅಂತ ತೀರ್ಮಾನ ಮಾಡೋದು ನ್ಯಾಯಾಲಯನೇ ಹೊರತು ಕ್ಯಾಪ್ಟನ್ ಭರತ್ ಅಲ್ಲ ಯುವರ್ ಆನರ್. ಹಾಗಾದ್ರೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇರೋದು ಯಾಕೆ? ಇವರು ಉಗ್ರವಾದಿಗಳನ್ನ ಹಿಡಿದು ಕಾನೂನಿಗೆ ಒಪ್ಪಿಸೋದ್ ಬಿಟ್ಟು ಕಾನೂನನ್ನ ತಮ್ಮ ಕೈಗೆ ತಗೊಂಡು ಅವ್ರನ್ನ ಹತ್ಯೆ ಮಾಡಿದ್ದಾರೆ. ಯುವರ್ ಆನರ್, ಮುಂಬೈ ತಾಜ್ ಹೋಟೆಲ್ ಮೇಲೆ ಉಗ್ರವಾದಿಗಳು ದಾಳಿ ಮಾಡಿದಾಗ ಎಷ್ಟೊಂದು ಬೈಕ್ರನ್ನ ಕೊಂದಾಕಿದ್ರು. ಅದರಲ್ಲಿ ನನ್ನ ಸೀನಿಯರ್ ಆಫೀಸರ್ ಆದಂಥ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಸಾಹಬ್, ನಮ್ಮ ದೇಶದ ಅತ್ಯುನ್ನತ ಸ್ಥಾನವಾದ ಪಾರ್ಲಿಮೆಂಟ್ ಮೇಲೆ ಕೂಡ ದಾಳಿ ಮಾಡಿದ್ರು. ಆವಾಗೆಲ್ಲೋಗಿತ್ತು ನಿಮ್ಮ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ? ಯುವರ್ ಆನರ್, ನಮ್ಮ ದೇಶ ರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನ ಮರೆತು ಸರ್ಕಾರ ಕಡೆ ಬೆರಳು ತೋರಿಸೋದು ಹೇಡಿಗಳ ಲಕ್ಷಣ. ಯುವರ್ ಆನರ್, ಎಂ ಪಿ ಚಾಂದ್ ಬಾಷಾ ಅವರು ಉಗ್ರವಾದಿಗಳಿಗೆ ಸಹಾಯ ಮಾಡ್ತಾ ಇದ್ರು ಅನ್ನೋದು ಯಾವ ಕಾನೂನಲ್ಲೂ ಯಾವ ಕೋರ್ಟಲ್ಲೂ ತೀರ್ಮಾನ ಆಗಿಲ್ಲ. ಅವರೊಬ್ಬ ಜನನಾಯಕರು, ಅಂಥ ವ್ಯಕ್ತಿಯನ್ನ ಇವರು ಹತ್ಯೆ ಮಾಡಿದ್ದಾರೆ. ಒಂದು ವೇಳೆ ಕ್ಯಾಪ್ಟನ್ ಭರತ್ಗೆ ಸರಿಯಾದ ಶಿಕ್ಷೆಯನ್ನು ಕೊಡದೆ ಹೋದ್ರೆ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಂತಾಗತ್ತೆ ಯುವರ್ ಆನರ್. ಎಂ ಪಿ ಚಾಂದ್ ಬಾಷಾ ಮೈಕನಲ್ಲ, ಅವನ್ ಟೆರಿಸ್ಗಳ ಹಿಂದೆ ಇದ್ದವ್ರಿಗೆ ಸಹಾಯ ಮಾಡ್ತಿರೋದು ಸಾಬೀತಾಗಿದೆ. ಯುವರ್ ಆನರ್, ಇದಕ್ಕೆ ಬೇಕಾದಂತ ಎಲ್ಲ ಪ್ರೂಫ್ಸು ನಮ್ಮ CBI ಆಫೀಸರ್ ಬಳಿ ಇದೆ. ಹಾಗಾದ್ರೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಕಾರ ದೇಶ ರಕ್ಷಣೆ ಮಾಡೋರಿಗೆ ಶಿಕ್ಷೆ, ದೇಶ ನಾಶ ಮಾಡೋರಿಗೆ ಕ್ಷಮಾದಾನ. ಯುವರ್ ಆನರ್, ಇದೇನ ನಮ್ಮ ದೇಶದಲ್ಲಿ ನಡೀತಿರುವಂತಹ ಕಾನೂನು? ಒಬ್ರು ಪ್ರಾಣವನ್ನ ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ ಯುವರ್ ಆನರ್. ಒಂದು ವೇಳೆ ಕ್ಯಾಪ್ಟನ್ ಭರತ್ ಉಗ್ರವಾದಿಗಳನ್ನ ಹಿಡಿದು ಕಾನೂನಿಗೆ ಒಪ್ಪಿಸಿದ್ರೆ ಅದನ್ನ ಮೆಚ್ಚಬಹುದಾಗಿತ್ತು. ಆದ್ರೆ ಇವರು ಜನರ ದೃಷ್ಟಿಯಲ್ಲಿ ತಾವೊಬ್ಬ ಹೀರೋ ಆಗಬೇಕು ಅನ್ನೋ ಆವೇಶದಿಂದ ಈ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಒಂದು ವೇಳೆ ಉಗ್ರವಾದಿಗಳು ನಿಮ್ಮನೆಗೆ ನುಗ್ಗಿ ನಿಮ್ಮ ಮೇಲೆ ಮತ್ತೆ ನಿಮ್ಮ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಕ್ ಪ್ರಯತ್ನ ಪಟ್ಟಿದ್ರೆ ನೀವೇನ್ ಮಾಡ್ತಿದ್ರಿ?
ಅವ್ರನ್ನ ತಡೆಗಟ್ಟಿದ್ರು ಅಥವಾ ಕಾನೂನು ಸರ್ಕಾರ ಅಂತ ವೇಟ್ ಮಾಡ್ತಾ ಕೊಡ್ತಿದ್ರು. ಯುವರ್ ಆನರ್, ನಾನು ಮಾಡಿದ್ದು ಅದೇ. ಈ ದೇಶ ನನ್ನ ಮನೆ, ಈ ಭಾರತ ಮಾತೆ ನನ್ನ ತಾಯಿ. ಅವಳ ಮೇಲೆ ಯಾರಾದರೂ ಕೈ ಮಾಡಕ್ಕೆ ಪ್ರಯತ್ನ ಪಟ್ಟರೆ ಆ ಕೈನ ಕತ್ತರಿಸಾಕೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಯುವರ್ ಆನರ್, ನಾನು ಯಾವ ಆವೇಶದಿಂದ ಈ ಕೆಲಸ ಮಾಡಿಲ್ಲ. ನನ್ನ ಮೇಲಾಗುವಂಥ ಎಲ್ಲ ಪರಿಣಾಮಗಳನ್ನು ಗಮನದಲ್ಲಿ ಇಟ್ಕೊಂಡೆ ಈ ಕೆಲಸ ಮಾಡಿದ್ದು. ನಾನು ಹೀರೋ ಅಂತ ಹೇಳೋ ಅಧಿಕಾರ ನನಗೂ ಇಲ್ಲ ಅಥವಾ ಇವ್ರಿಗೂ ಇಲ್ಲ. ಆ ಅಧಿಕಾರ ಇರೋದು ಇಲ್ಲಿರೋ 6 ಕೋಟಿ ಕನ್ನಡ ಜನತೆಗೆ ಮಾತ್ರ. ಯುವರ್ ಆನರ್, ಒಂದ್ಸತಿ ಅವ್ರು ತೀರ್ಪು ತಗೊಂಡ್ರೆ ಇನ್ನು ಯಾರ ಕೈಯಿಂದನೂ ತಪ್ಪಿಸೋಕ್ಕಾಗಲ್ಲ. ದಟ್ಸ್ ಆಲ್ ಯುವರ್ ಆನರ್. ನಾನು ಅಪರಾಧಿಯೋ ನಿರಪರಾಧಿಯೋ ಅದನ್ನು ತೀರ್ಮಾನಿಸುವುದು ಕೋರ್ಟಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಡಾಕ್ಟರ್ ಅಂಜಲಿ, ನಿಮಗೆ ಏನಾದರೂ ಹೇಳೋದಿದ್ರೆ ಕಟ್ಕಟೆಯಲ್ಲಿ ಬಂದು ಹೇಳಿ. ಎಸ್ ಯುವರ್ ಆನರ್. ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳೋ ಹಾಗೆ ನನ್ನ ಗಂಡಿಗೆ ಶಿಕ್ಷೆ ಆಗ್ಬೇಕಾ? ಇವರು ಒಂದು ಹೆಣ್ಣಾಗಿ ಹೆಣ್ಣಿನ ಕಷ್ಟ ಅರ್ಥ ಆಗೋದಿಲ್ವಾ? ಮನೆ ಮಠ ತಂದೆ ತಾಯಿ ಅಷ್ಟೇ ಅಲ್ಲ, ತಾನು ಬದುಕಿರುವಾಗಲೇ ನನ್ನನ್ನು ವಿಧವೆ ಮಾಡಿ ತನ್ನ ಪ್ರಾಣನ ಪಣಕ್ಕಿಟ್ಟು ನಿಮ್ಮನ್ನ ಈ ದೇಶನೆಲ್ಲ ಕಾಪಾಡಿದಾರಲ್ಲ, ಅದು ಸುಳ್ಳ? ನನಗಿಂತ ನನ್ನ ಗಂಡನ ಅವಶ್ಯಕತೆ ಇರೋದು ನಮ್ಮ ದೇಶಕ್ಕೆ. 100 ಉಗ್ರವಾದಿಗಳು ಬಂದರೂ ಅವನ ನಾಶ ಮಾಡೋ ಧೈರ್ಯ ಶಕ್ತಿನ ಇವ್ರು ತೋರಿಸಿದ್ದಾರೆ. ನೀವೇನಾದರೂ ಇವ್ರಿಗೆ ಶಿಕ್ಷೆ ಕೊಟ್ಟರೆ ಉಗ್ರವಾದಿಗಳನ್ನ ನಾಶ ಮಾಡೋಕ್ಕೆ ಯಾವ ಆರ್ಮಿ ಆಫೀಸರ್ಸ್ ಮುಂದೆ ಬರೋದಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಈ ನ್ಯಾಯಾಲಯವು ಎಲ್ಲ ವಾದ ವಿವಾದಗಳನ್ನು ಪರಿಶೀಲಿಸಿದೆ. ಕ್ಯಾಪ್ಟನ್ ಭರತ್ ಹಲವಾರು ಉಗ್ರಗಾಮಿಗಳನ್ನು ಹಾಗೂ ದೇಶದ್ರೋಹಿಗಳನ್ನು ನಾಶಪಡಿಸಿ ನಮ್ಮ ರಾಜ್ಯ ಹಾಗೂ ದೇಶದ ನಾಗರಿಕರನ್ನ ರಕ್ಷಣೆ ಮಾಡಿದ್ದಾರೆ. ಈ ಎಲ್ಲಾ ಕೆಲಸಗಳನ್ನು ನಿಸ್ವಾರ್ಥತೆಯಿಂದ ಮಾಡಿದ್ದಾರೆ. ಡಾಕ್ಟರ್ ಅಂಜಲಿ ಗಂಡನಿಗೆ ಬೆನ್ನೆಲುಬಾಗಿ ನಿಂತು ಗಂಡ ಬದುಕಿರುವಾಗಲೇ ವಿಧುವೆ ರೂಪ ತಾಳಿ ಹಲವಾರು ನೋವುಗಳನ್ನು ಅನುಭವಿಸಿ ನಮ್ಮ ಸಂಸ್ಕೃತಿಯನ್ನು, ಹೆಣ್ಣಿನ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಅವರಿಗೆ ಈ ನ್ಯಾಯಾಲಯವು ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಒಂದು ವೇಳೆ ಕ್ಯಾಪ್ಟನ್ ಭರತ್ಗೆ ಶಿಕ್ಷೆಯನ್ನು ಕೊಟ್ಟಿದ್ದೇ ಆದರೆ ಇಡೀ ದೇಶಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಂತಾಗುತ್ತದೆ. ಇನ್ನು ಮುಂದೆ ಯಾವುದೇ ಕ್ಯಾಪ್ಟನ್ ಉಗ್ರಗಾಮಿಗಳನ್ನು ನಾಶಪಡಿಸುವುದಕ್ಕೆ ಧೈರ್ಯ ಮಾಡದೇ ಇರಬಹುದು ಅನ್ನೋದೇನೋ ನಿಜ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಯಾವುದೇ ವ್ಯಕ್ತಿ ಕಾನೂನನ್ನು ತನ್ನ ಕೈಗೆ ತೆಗೆದುಕೊಳ್ಳಕೂಡದು. ಇದರಿಂದ ದೇಶದ ಶಾಂತಿ, ಶಿಸ್ತು ಹಾಗೂ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತದೆ. ಸ್ವತಃ ಕ್ಯಾಪ್ಟನ್ ಭರತ್ ಕೊಲೆ ಮಾಡಿರುವುದನ್ನು ಒಪ್ಪಿಕೊಂಡಿರೋದ್ರಿಂದ ಮುಂದೆ ಈ ರೀತಿ ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಅನ್ನುವ ಉದ್ದೇಶದಿಂದ ಕ್ಯಾಪ್ಟನ್ ಭರತ್ಗೆ ಈ ನ್ಯಾಯಾಲಯವು ಮರಣದಂಡನೆಯನ್ನು ವಿಧಿಸುತ್ತದೆ. ಕುಟುಂಬದವ್ರು ನಾವು ಚೆನ್ನಾಗಿದ್ದೀವಿ, ನಮ್ಮನ್ನು ತಗೊಳ್ಳೋ ಗಲ್ಲಿಗೆ ಹಾಕ್ಬಿಡಿ. ಅಂಜು ಪ್ಲೀಸ್ ಸಮಾಧಾನ ಮಾಡ್ಕೊ. ಅಂಜು ಬಿಟ್ಟು ಸಮಾಧಾನ ಮಾಡ್ಕೊ. ನೋಡಂಜು, ಹುಟ್ಟು ಉಚಿತ, ಸಾವು ಖಚಿತ. ಆದ್ರೆ ಆ ಹುಟ್ಟು ಸಾವು ಮಧ್ಯೆ ನಾವ್ ಏನ್ ಮಾಡ್ತೀವಲ್ಲ ಅದು ಮುಖ್ಯ. ಅಂಜನೇವ ಶತ್ರು ನನಗೆ ಬೇಜಾರಿಲ್ಲ, ಆದರೆ ಆ 6 ಕೋಟಿ ಕನ್ನಡ ಜನತೆ ಮನಸ್ಸನ್ನ ನಾನು ಶಾಶ್ವತವಾಗಿದ್ದೀನಲ್ಲ, ನನಗಷ್ಟೇ ಸಾಕು. ನಾನು ನಿಮ್ಮನ್ನು ಸಾಯಕ್ಕೆ ಬಿಡೋದಿಲ್ಲ, ನಾನು ನಿಮಗೋಸ್ಕರ ಹೋರಾಡ್ತೀನಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಬೇಕಾದ್ರೆ ಪ್ರೆಸಿಡೆಂಟ್ ಹತ್ರ ಕೂಡ ಹೋಗ್ತೀನಿ. ನಾನು ನಿಮ್ಮನ್ನು ಸಾಯಕ್ಕೆ ಬಿಡೋಲ್ಲ. ಅಂಜು, ಧೈರ್ಯವಾಗಿರಮ್ಮ, ನೀನು ಹೋರಾಡ್ತಲ್ಲಿ ನಾವು ಇರ್ತೀವಮ್ಮ, ಧೈರ್ಯವಾಗಿರು. ಬನ್ನಿ ಸರ್, ಟೈಮ್ ಆಯಿತು.